ಶ್ರೀ ಬಸವ ಟಿವಿಯನ್ನ ವೀಕ್ಷಿಸ್ತಾ ಇರುವಂತಹ ಎಲ್ಲ ವೀಕ್ಷಕರಿಗೂ ಕೂಡ ಶರಣು ಶರಣಾರ್ಥಿ ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವಂತಹ ಸಾಧಕರನ್ನ ಪರಿಚಯ ಮಾಡಿಸುವಂತಹ ಸಾಧಕರ ಜೊತೆ ಜೊತೆಯಲ್ಲಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನಾನು ಚೈತ್ರಕೋಟ ವೀಕ್ಷಕರೇ ಸಾಧನೆ ಮಾಡುವಂಥದ್ದು ಅಷ್ಟು ಸುಲಭದ ಮಾತಲ್ಲ ಒಬ್ಬ ವ್ಯಕ್ತಿ ಸಾಧನೆಯನ್ನು ಮಾಡಬೇಕು ಅಂತ ಹೇಳಿದರೆ ಒಂದು ದೃಢ ನಿರ್ಧಾರ ಇರಬೇಕಾಗ್ತದೆ ಒಂದು ಸತತವಾದಂತಹ ಪರಿಶ್ರಮ ಬೇಕಾಗ್ತದೆ ಎಲ್ಲದಕ್ಕಿಂತ ಮುಖ್ಯವಾಗಿ ಆಸಕ್ತಿ ಬೇಕಾಗ್ತದೆ ಅದರ ಜೊತೆಗೆ ಪ್ರಯತ್ನ ಕೂಡ ಮುಖ್ಯ ಆಗ್ತದೆ ಈಗ ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಧನೆ ಮಾಡಬೇಕು ಅಂತ ಹೇಳಿದರೆ ಅದಕ್ಕೆ ಒಂದಷ್ಟು ಪ್ರಯತ್ನದ ಜೊತೆಗೆ ನಮ್ಮಲ್ಲಿರುವಂತಹ ಆಸಕ್ತಿ ಕೂಡ ಮುಖ್ಯವಾಗಿರುತ್ತೆ ಇವತ್ತಿನ ನಮ್ಮ ಸಾಧಕರ ಜೊತೆ ಜೊತೆಯಲ್ಲಿ ಕಾರ್ಯಕ್ರಮದಲ್ಲಿ ಒಬ್ರು ನಮ್ಮ ಜೊತೆ ಅದ್ಭುತವಾದಂತಹ ಸಾಧಕರು ನಮ್ಮ ಜೊತೆ ಇದ್ದಾರೆ ಸೊ ಇವರು ಒಂದೇ ಕ್ಷೇತ್ರದಲ್ಲಿ ಅಲ್ಲ ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಧನೆಯನ್ನ ಮಾಡಿದ್ದಾರೆ ಇವರ ಸಾಧನೆಯ ಪಟ್ಟಿಯನ್ನ ಹೇಳ್ತಾ ಹೋದ್ರೆ ದೊಡ್ಡ ಲೀಸ್ಟೇ ಇದೆ ಮುಖ್ಯವಾಗಿ ಹೇಳಬೇಕು ಅಂತ ಹೇಳಿದ್ರೆ ಇವರು ಇಪ್ಪತ್ತಾರು ಡಿಗ್ರಿಯನ್ನು ಪಡ್ಕೊಂಡಿದ್ದಾರೆ ಹಾಗೆ ನಾವು ಏನು ಇಲ್ಲಿ ಮಾಡೆಲ್ಸ್ಗಳನ್ನು ನೋಡ್ತಾ ಇದ್ದೇವೆ ಡಿಫೆನ್ಸ್ಗೆ ಸಂಬಂಧಪಟ್ಟಂತಹ ಒಂದು ನೂರಕ್ಕೂ ಅಧಿಕ ಮಾಡೆಲ್ಸ್ಗಳನ್ನು ರೆಡಿ ಮಾಡ್ತಾರೆ ಹಾಗೆ ನೂರಕ್ಕೂ ಅಧಿಕವಾದಂತಹ ಬೇರೆ ಬೇರೆ ದೇಶಗಳ ಕಾಯಿನ್ಸ್ ಆಗಿರಬಹುದು ನೋಟ್ಸ್ ಆಗಿರಬಹುದು ಇದೆಲ್ಲವನ್ನ ಕಲೆಕ್ಷನ್ಸ್ ಮಾಡಿ ಒಂದು ಫೈಲಲ್ಲಿ ಇಟ್ಕೊಂಡಿದ್ದಾರೆ ಹಾಗೆ ಇವರಿಗೆ ಕ್ರಿಕೆಟ್ನಲ್ಲಿ ಅಸ್ಟ್ರಾಲಜಿ ಸೊ ಬೇರೆ ಬೇರೆ ವಿಷಯದಲ್ಲಿ ಆಸಕ್ತಿ ಇದೆ ಅದೇ ರೀತಿ ಅದರಲ್ಲೂ ಕೂಡ ಸಾಧನೆಯನ್ನು ಮಾಡಿದ್ದಾರೆ ಸೊ ಇವರು ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದಾರೆ ಸೊ ಇವರು ಮತ್ಯಾರು ಅಲ್ಲ ಸೊ ಇವ್ರ ಹೆಸರು ರಾಮರಾವ್ ಅಂತ ಇವರು ಯಾವ್ಯಾವ ಇನ್ನೂ ಯಾವ್ಯಾವ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದಾರೆ ಅಂತ ಅವ್ರ ಹತ್ರನೇ ಕೇಳೋಣ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ವಾಗತ ಎಲ್ಲ ಬಸವ ಟಿ ವೀಕ್ಷಕರಿಗೆ ಥ್ಯಾಂಕ್ ಯು ವೆರಿ ಮಚ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ಕಾಲಿಂಗ್ ಮೀ ಟು ಯುವರ್ ಟಿ ವಿ ಚಾನಲ್ ಸರ್ ನಿಮಗೂ ಕೂಡ ತುಂಬ ಥ್ಯಾಂಕ್ಸ್ ಯಾಕಂದರೆ ನಮ್ಮ ಒಂದು ಕರೆಗೆ ಹೋಗೊಟ್ಟು ಬಂದು ನಮ್ಮ ಜೊತೆ ಇವತ್ತು ಮಾತುಕತೆಗೆ ಕೂತ್ಕೊಂಡಿದ್ದೀರಾ ಸೊ ತುಂಬ ಖುಷಿ ಆಗ್ತಾ ಇದೆ ನಿಮ್ಮಂಥ ಸಾಧಕರು ನಮ್ಮ ಸಾಧಕರ ಜೊತೆ ಜೊತೆಯಲ್ಲಿ ಕಾರ್ಯಕ್ರಮಕ್ಕೆ ಬಂದಿದ್ದು ನಿಜಕ್ಕೂ ಒಂದು ಅರ್ಥಪೂರ್ಣ ಅಂತಲೇ ಹೇಳ್ಬೋದು ಸರ್ ಇವಾಗ ನಿಮ್ಮ ಸಾಧನೆಯ ಲಿಸ್ಟನ್ನು ಹೇಳ್ತಾ ಹೋದರೆ ನಂಗೆ ಹೇಳೋಕ್ಕೂ ಆಗಲಿಲ್ಲ ಅಷ್ಟು ದೊಡ್ಡ ಲಿಸ್ಟ್ ಇದೆ ಸೊ ಅದಕ್ಕೆ ನಾನು ಹೇಳೋದಕ್ಕಿಂತ ಅದನ್ನು ನಿಮ್ಮ ಬಾಯಲ್ಲೇ ಕೇಳಿದರೆ ಚೆಂದ ಸೊ ಅದಕ್ಕೋಸ್ಕರ ಇವಾಗ ಫಸ್ಟ್ ಆಫ್ ಆಲ್ ಹೇಳಬೇಕು ಅಂತ ಹೇಳಿದರೆ ಈಗ ಬೇರೆ ಬೇರೆ ಕ್ಷೇತ್ರ ಅಂತಾನೆ ಹೇಳ್ಬೋದು ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಧನೆಯನ್ನ ಮಾಡಿದ್ದೀರಾ ಇಪ್ಪತ್ತಾರು ಡಿಗ್ರಿಯನ್ನು ತೊಗೊಂಡಿದ್ದೀರಾ ಈ ತರದ್ದು ಥರದ್ದು ಡಿಫೆನ್ಸ್ಗೆ ಸಂಬಂಧಪಟ್ಟಂತಹ ನೂರಕ್ಕೂ ಹೆಚ್ಚಿನ ಮಾಡೆಲ್ಸ್ ಮಾಡೆಲ್ಸ್ಗಳನ್ನು ಮಾಡಿದ್ದೀರಾ ಸೊ ಇಷ್ಟೆಲ್ಲ ಮಾಡಿದ್ದೀರಾ ಹೇಗೆ ಸಾಧ್ಯ ಸರ್ ಫಸ್ಟ್ ಆಫ್ ಆಲ್ ಐ ಟೆಲ್ ಯು ನಮಗೆ ಕನ್ನಡ ಸ್ವಲ್ಪ ಕಡಿಮೆ ಬರುತ್ತೆ ನಾನು ಕನ್ನಡ ಅಲ್ಲಿ ಮಾತಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ ಏನು ತಪ್ಪಿದೆ ಅಂದರೆ ಶ್ರಮ ಆಗಿರಲಿ ನಮಗೆ ಕನ್ನಡ ಅಂದರೆ ತುಂಬಾ ಪ್ರೀತಿ ಅದಕ್ಕೆ ನಾನು ಕನ್ನಡ ಅಲ್ಲಿ ಮಾತಾಡಬೇಕಂತ ಪ್ರಯತ್ನ ಮಾಡ್ತೀನಿ ಅಭಿಮಾನ ಖಂಡಿತ ಎಲ್ಲರೂ ಮುಡಿಸುತ್ತೆ ಸರ್ ಸ್ಟಾರ್ಟಿಂಗ್ ಏನಂದರೆ ನಮಗೆ ಈ ಎಜುಕೇಷನ್ನು ನಾನು ಜಾಸ್ತಿ ಸ್ಟಾರ್ಟಿಂಗ್ನಲ್ಲಿ ಓದಿಲ್ಲ ಅಂದರೆ ಟೆಂತ್ವರೆಗೆ ಓದಿದ್ದೀನಿ ಆಮೇಲೆ ಟೆನ್ ಪ್ಲಸ್ ಟು ಡಿಸ್ಕಂಟಿನ್ಯೂ ಮಾಡಿದ್ದೀನಿ ನಮ್ಮ ಮನೆ ಮೈಂಡಲ್ಲಿ ಒಂದು ಇದೆ ನಾನು ಟೆನ್ ಪ್ಲಸ್ ಟು ಡಿಸ್ಕಂಟಿನ್ಯೂ ಮಾಡಿ ಮತ್ತು ಡಿಫೆನ್ಸಿಗೆ ಜಾಯ್ನ್ ಆಗಿದ್ದೀನಿ ನಮಗೆ ಏನೋ ಒಂದು ಡಿಫಿಷನ್ಸಿ ಫೀಲ್ ಆಗ್ತದೆ ಯಾರಿಗೆ ದುಡ್ ಇಲ್ಲ ಅಂದ್ರೆ ದುಡ್ಡು ಎರ್ನಿಂಗ್ ಮಾಡ್ಬೇಕು ಅಂತ ಒಂದು ಇಂಟ್ರೆಸ್ಟ್ ಬರುತ್ತೆ ಹಾಗೆ ನಮಗೆ ಎಜುಕೇಶನ್ ಇಲ್ಲ ನಾನು ಎಜುಕೇಶನ್ ಮಾಡ್ಬೇಕು ನಮ್ ಫ್ರೆಂಡ್ಸ್ ಎಲ್ಲಾರು ಎಜುಕೇಶನ್ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಆಫ್ ಇಯರ್ಸ್ ಜಾಯ್ನ್ ಆಗಿದ್ದೀನಿ ನಮ್ ಫ್ರೆಂಡ್ಸ್ ಎಲ್ಲಾರು ಅವರು ಇಂಟರ್ ಕಂಪ್ಲೀಟ್ ಮಾಡಿ ಪಿ ಯು ಸಿ ಕಂಪ್ಲೀಟ್ ಮಾಡಿದ್ಮೇಲೆ ಗ್ರ್ಯಾಡೇಷನ್ಸ್ ಮಾಡ್ತಾ ಇದ್ದಾರೆ ಅವ್ರು ಫೋನ್ ಮಾಡಿದ್ಮೇಲೆ ಪಿ ಜಿ ಮಾಡ್ತಾ ಇದ್ದಾರೆ ನಾನು ಜಾಬ್ ನಲ್ಲಿ ಬಂದಿದ್ದೀನಿ ನಾನು ಏನು ಎಜುಕೇಶನ್ ಮಾಡಿಲ್ಲ ಅಂತ ಒಂದು ಡೆಫಿಷನ್ ಫೀಲ್ ನಲ್ಲಿ ಅಥವಾ ನಾನು ನೆಕ್ಸ್ಟು ನಾನು ಓಕೆ ಏನು ಎಜುಕೇಷನ್ ಮಾಡಬೇಕು ಅಂತ ಸ್ಟಾರ್ಟ್ ಮಾಡಿದ್ದೀನಿ ದೆನ್ ಟೆನ್ ಪ್ಲಸ್ ಟು ಕಂಪ್ಲೀಟ್ ಡಿಸ್ಕಂಟಿನ್ಯೂ ಮಾಡಿ ಜಾಯ್ನ್ ಆಗಿದ್ದೀನಿ ಆಮೇಲೆ ಟೆನ್ ಪ್ಲಸ್ ಟು ಕಂಟಿನ್ಯೂ ಮಾಡಿದ್ದೀನಿ ಆಮೇಲೆ ಕಂಪ್ಲೀಟ್ ಮಾಡಿ ಗ್ರ್ಯಾಡುವೇಷನ್ ಎಜುಕೇಷನ್ ಗ್ರಾಜ್ಯುಯೇಷನ್ ಅಪ್ಲಿಕೇಶನ್ ಫಿಲ್ಅಪ್ ಮಾಡಿ ಗ್ರ್ಯಾಡುವೇಷನ್ ತೊಗೊಂಡಿದ್ದೀನಿ ಬಿ ಬಿ ಎ ಅಂತ ಒಂದು ಗ್ರಾಜ್ಯುಯೇಷನ್ ಮಾಡಿದ್ದೀನಿ ಔಟ್ಸೈಡ್ ಮಧುರೈ ಕಾಮರ ಯೂನಿವರ್ಸಿಟಿ ತಮಿಳ್ನಾಡಿನಲ್ಲಿ ಬಟ್ ನೇವಿನಲ್ಲಿನೂ ನಾನು ಸುಮಾರು ಸರ್ಟಿಫಿಕೇಷನ್ಸ್ ಮಾಡಿದೆ ನೇವಿನಲ್ಲಿ ಏನಾಗುತ್ತೆ ನಾನು ಫಸ್ಟ್ ಯೂನಿವರ್ಸಿಟಿ ಮಾಡಿದ್ವಿ ಒಂದು ಸರ್ ಜಾಬ್ ಬಂದ್ಮೇಲೆ ನೀವು ಓದೋದಕ್ಕೆ ಏನು ಬೇಕಾಗಿಲ್ಲ ಅಂತ ಜನರಲ್ ಇಂಪ್ರೆಷನ್ ಎಲ್ಲಾಗಿರುತ್ತೆ ಎಲ್ಲಾಗಿರುತ್ತೆ ಓಕೆ ಎಜುಕೇಷನ್ ಏನು ಬೇಕಾಗಿಲ್ಲ ಜಾಬ್ ಬಂದಿದ್ದು ಅಂತ ಬಟ್ ನಮಗೆ ಜಾಬ್ ಮೇಲೆ ಎಜುಕೇಷನ್ ಜಾಸ್ತಿ ಆಗುತ್ತೆ ಆ್ಯಕ್ಚುಲಿ ನೇವಿನಲ್ಲಿ ಏನಂತ ಪ್ರತಿ ಒಂದು ಪ್ರೊಮೋಷನ್ಗೆ ಒಂದು ಕೋರ್ಸ್ ಮಾಡಬೇಕು ಪ್ರಮೋಷನಲ್ ಕೋರ್ಸ್ ಪ್ರೊಮೋಷನ್ ಕೋರ್ಸ್ನಲ್ಲಿ ನಾನು ಹೋಗಿದ್ದೀನಿ ಬೇಸಿಕ್ ಕೋರ್ಸ್ನಿಂದಾನೆ ತುಂಬ ಟಫ್ ಎಜುಕೇಷನ್ ಮಾಡಬೇಕಾಗುತ್ತೆ ಆ್ಯಕ್ಚುಲಿ ಬೇಸಿಕ್ ಸಿಕ್ಸ್ ಮಂತ್ಸ್ ಟ್ರೈನಿಂಗ್ ಮಾಡಿದ್ವಿ ಅದರಲ್ಲಿ ಸುಮಾರು ಫಿಸಿಕ್ಸು ಕೆಮಿಸ್ಟ್ರಿ ಮ್ಯಾಥಮ್ಯಾಟಿಕ್ಸು ಮತ್ತು ಕ್ಯಾಲ್ಕುಲೇಷನ್ಸು ಶಿಪ್ ಬಗ್ಗೆ ಸುಮಾರು ಎಜುಕೇಷನ್ ಮಾಡಿದ್ವಿ ಆ ಟೈಮಿಂದನೇ ಎಜುಕೇಷನ್ ಕಂಟಿನ್ಯೂ ಆಗಿತ್ತು ಮತ್ತು ನಾನು ಇಂಟರ್ಮಿಡಿಯೇಟ್ ಆಗಿತ್ತು ಏವಿನಲ್ಲಿ ಅದಾದಮೇಲೆ ನಾವು ಟೆನ್ ಪ್ಲಸ್ ಟು ಬೇಸಿಸ್ ಮೇಲೆ ನಮಗೆ ಮೆಡಿಕಲ್ ಬ್ರ್ಯಾಂಚ್ ಸಿಕ್ಕಿತ್ತು ನಾನು ಆ್ಯಕ್ಚುಲಿ ಟೆನ್ ಪ್ಲಸ್ ಟು ಬಯಾಲಜಿನಲ್ಲಿ ಓದುತ್ತಾ ಇದ್ದೀನಿ ಆ ಟೈಮ್ನಲ್ಲಿ ಸೊ ನಮಗೆ ಟೆನ್ ಪ್ಲಸ್ ಟು ಬಯಾಲಜಿ ಡಿಪೆಂಡ್ ಬೇಸಿಸ್ ಮೇಲೆ ನಮಗೆ ಮೆಡಿಕಲ್ ಬ್ರಾಂಚ್ ಸಿಕ್ಕಿತು ಮೆಡಿಕಲ್ ಬ್ರಾಂಚ್ನಲ್ಲಿ ನಾನು ಡ್ಯಾನ್ ಜನರಲ್ ನರ್ಸಿಂಗು ಜನರಲ್ ನರ್ಸಿಂಗು ಫಸ್ಟ್ ಏಡು ಕ್ರಿಟಿಕಲ್ ಕೇರು ಅದೆಲ್ಲ ಹೌ ಟು ಸೇವ್ ಎ ಪರ್ಸನ್ ಬೇಸಿಕಲಿ ಏನಿದೆ ನೀವು ವಾರ್ ಟೈಮ್ನಲ್ಲಿ ಹೇಗೆ ನೀವು ಸೇವ್ ಮಾಡ್ತಾಯಿದ್ರು ನಮ್ಮ ಜವಾನಿಗೆ ಮಿಲಿಟ್ರಿ ಅವರಿಗೆ ಹೇಗೆ ಸೇವ್ ಮಾಡ್ತಾಯಿದ್ರು ಅದ್ರ ಮೇಲೆ ತುಂಬ ಟ್ರೈನಿಂಗ್ ಕೊಟ್ಟಿದ್ದರು ಅದ್ರ ಮೇಲೆ ಅಡ್ವಾನ್ಸ್ ಬೇಸಿಕ್ ಅಂತ ಇರುತ್ತೆ ಅದೇ ಬೇಸಿಕ್ ಅಡ್ವಾನ್ಸ್ ಕಂಪ್ಲೀಟ್ ಮಾಡಿದ್ವಿ ಮತ್ತು ಅದರಲ್ಲೇ ಸುಮಾರು ಸರ್ಟಿಫಿಕೇಷನ್ ಕೋರ್ಸ್ ಇರುತ್ತೆ ಲೀಡರ್ಶಿಪ್ ಡಿಫೆನ್ಸ್ ಮ್ಯಾನೇಜ್ಮೆಂಟ್ ಬಗ್ಗೆ ಅದೆಲ್ಲ ಕೋರ್ಸ್ ಮಾಡಿದ್ದೀನಿ ದೆನ್ ಬಿ ಬಿ ಎ ಕಂಪ್ಲೀಟ್ ಮಾಡಿದ್ದೀನಿ ಅದರ ಮೇಲೆ ನಮಗೆ ಏನೇನು ಕೋರ್ಸ್ ಫೈರ್ ಸೇಫ್ಟಿ ಬಗ್ಗೆ ಒಂದು ಕೋರ್ಸ್ ಮಾಡಿದೆ ಡಿಪ್ಲೊಮಾ ಇನ್ ಫೈರ್ ಆ್ಯಂಡ್ ಸೇಫ್ಟಿ ಮತ್ತು ಡಿಪ್ಲೊಮಾ ಇನ್ ಸೆಕ್ಯೂರಿಟಿ ಆಫೀಸರ್ ಡಿಪ್ಲೊಮಾ ಇನ್ ಕಂಪ್ಯೂಟರ್ ಅಪ್ಲಿಕೇಶನ್ ಆ ಟೈಮ್ನಲ್ಲಿ ಸ್ವಲ್ಪ ಕಂಪ್ಯೂಟರ್ ಎಜುಕೇಷನ್ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ ಯಾಕೆ ನಾನು ಕಂಪ್ಯೂಟರ್ ಡಿಪ್ಲೊಮಾ ಮಾಡಬಾರ್ದು ಅಂತ ಓಕೆ ಚಲೋ ಕಂಪ್ಯೂಟರ್ ಡಿಪ್ಲೊಮಾ ಮಾಡ್ತೀನಿ ಹಾಗಾಗಿ ಸ್ಲೋ ಆಗಿ ಒಂದೊಂದು ಡಿಗ್ರಿ ಒಂದೊಂದು ಡಿಪ್ಲೊಮಾ ಒಂದೊಂದು ಸರ್ಟಿಫಿಕೇಟ್ ಆ್ಯಡ್ ಆಡ್ತಾ ಆ್ಯಡ್ ಆಗ್ತಾ ಹೋಗ್ತಾ ಇತ್ತು ಹೋಗಿತ್ತು ಸೊ ಬೈ ದ ಟೈಮ್ ಆಲ್ಮೋಸ್ಟು ಟೆನ್ ಟ್ವೆಲ್ ಸರ್ಟಿಫಿಕೇಟ್ಸು ಡಿಪ್ಲೊಮಾಸ್ ಎಲ್ಲ ತೊಗೊಂಡಿದ್ದೀನಿ ಆಮೇಲೆ ನಮಗೆ ಗ್ರ್ಯಾಜುಯೇಷನ್ ಆದಮೇಲೆ ನಮಗೆ ಒಂದು ಓಪನ್ ಆಗುತ್ತೆ ಯಾವುದು ಡಿಗ್ರಿ ಮಾಡಿದ್ರು ಗ್ರಾಜುವೇಷನ್ ಸರ್ಟಿಫಿಕೇಟ್ ಬೇಕು ಅದು ಆಲ್ರೆಡಿ ನಾನು ಡೆಗ್ರೇಷನ್ ಮಾಡಿದ್ದೀನಿ ಸೊ ನಮಗೆ ಯಾವುದೋ ಒಂದು ಪಿ ಜಿ ಡಿಪ್ಲೊಮಾ ಎಮ್ ಜಿ ಎ ಆ ಥರ ಮಾಡೋದಕ್ಕೆ ಒಂದು ಅವಕಾಶ ಒಂದು ಪ್ಲಾಟ್ಫಾರ್ಮ್ ಸಿಗುತ್ತೆ ಗ್ರಾಜ್ಯುಯೇಷನ್ ಮಾಡಿ ಯಾವುದು ಕೋರ್ಸ್ ಮಾಡಬೇಕಂದ್ರೂ ಒಂದು ಡೆಗ್ರುವೇಷನ್ ಬೇಕು ನಮ್ಮತ್ತೆ ಆಲ್ರೆಡಿ ಗ್ರ್ಯಾಷನ್ ಇದೆ ಚಲೋ ನೋಡೋಣ ಮಾಡೋಣ ಅಂತ ಎಲ್ಲ ಡಿಗ್ರೀಸ್ ಯಾವುದು ಅಪ್ಲಿಕೇಶನ್ ನೋಡಿದ್ಮೇಲೆ ಓಕೆ ಎಮ್ ಬಿ ಎ ಹೆಚ್ ಆರ್ ನೋಡಿದೀನಿ ಓಕೆ ಎಮ್ ಬಿ ಎ ಹೆಚ್ ಆರ್ ಮೇಲೆ ಒಳ್ಳೇದಲ್ಲ ಇದು ನಮಗೆ ಫ್ಯೂಚರ್ನಲ್ಲಿ ಯೂಸ್ ಆಗುತ್ತೆ ಅಂತ ಒಂದು ಐಡಿಯಾ ಬಂದದ್ದು ಎಷ್ಟಾಗುತ್ತೆ ಎಲ್ಲಿ ಪೇಮೆಂಟ್ ಮಾಡಬೇಕು ಎಷ್ಟು ಡಿ ಡಿ ಪೇಮೆಂಟ್ ಮಾಡೋದು ಅದೆಲ್ಲ ಮಾಡ್ಕೊಂಡು ಎಂ ಬಿ ಎ ಸ್ಟಾರ್ಟ್ ಮಾಡಿದ್ವಿ ಎಂ ಬಿ ಹೆಚ್ ಆರ್ ಜೆ ಎನ್ ಟು ಕಾಕಿನಾಡನಿಂದ ಆ ಥರ ಮತ್ತೆ ಏನಾಗಿದ್ದು ಎಮ್ ಬಿ ಎ ಮಾರ್ಕೆಟಿಂಗ್ ಮತ್ತು ಎಮ್ ಬಿ ಎ ಹಾಸ್ಟೆಲ್ ಅಡ್ಮಿನಿಸ್ಟ್ರೇಷನ್ ಎಮ್ ಬಿ ಎ ಹಾಸ್ಟೆಲ್ ಅಡ್ಮಿನಿಸ್ಟ್ರೇಷನ್ ಒಂದು ಡಿಫ್ರೆಂಟ್ ಯಾಕೆ ಎಮ್ ಬಿ ಎ ಹಾಸ್ಟೆಲ್ ಅಂದರೆ ನಮ್ಮದು ಬ್ಯಾಕ್ ಗ್ರೌಂಡ್ ಮೆಡಿಕಲ್ ನಾನು ಸ್ಟಾರ್ಟಿಂಗ್ನಿಂದ ಮೆಡಿಕಲ್ ಫೀಲ್ಡ್ನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಫಿಫ್ಟೀನ್ ಇಯರ್ಸ್ ಸೊ ಇದು ಎಮ್ ಬಿ ಎ ಹಾಸ್ಟೆಲ್ ಮ್ಯಾನೇಜ್ಮೆಂಟ್ ಮಾಡಿದ್ಮೇಲೆ ಒಳ್ಳೆಯದು ನಮ್ಗೆ ಫ್ಯೂಚರ್ನಲ್ಲಿ ಒಳ್ಳೆದಾಗುತ್ತೆ ಇನ್ನೊಬ್ಬರಿಗೆ ಗೈಡ್ ಮಾಡ್ಕೋಬೋದು ನಮ್ದು ಆಲ್ವೇಸು ನಮ್ಮ ಫ್ರೆಂಡ್ಸು ಬ್ಯಾಚ್ಮೇಟ್ಸು ಅವರು ಎಲ್ಲರೂ ನಮಗೆ ಒಂದು ಗುರು ಥರ ನೋಡ್ತಾಯಿದ್ದೆ ಯಾಕೆ ಯಾವುದು ಡೌಟ್ ಬಂದಿದ್ರು ಅಂದ್ರೆ ನಿಮ್ಗೆ ಎಲ್ಲಾ ವಿಷಯ ಗೊತ್ತಿತ್ತಲ್ವಾ ಸೊ ಎಲ್ಲಾ ವಿಷಯದಲ್ಲೂ ಡಿಗ್ರಿ ಆಲ್ಮೋಸ್ಟ್ ನೀವು ಮಾಡಿದಿರಿಗೋಸ್ಕರ ಈ ಗೂಗಲ್ ಎಲ್ಲಾ ವಿಷಯಗಳು ಹುಡುಕಿದ್ರೆ ಸಿಗುತ್ತೆ ಮೂವಿಂಗ್ ಬೇಕು ನಿಮಗೆ ಡಿಕ್ಷನರಿ ನಿಮ್ಗೆ ಹುಡುಕಬೇಕ ರಾಮರಾವ್ ಇದ್ರೆ ಇವಾಗ ನೀವು ಅಷ್ಟೊಂದು ಎಜುಕೇಶನ್ ಡಿಗ್ರಿಯನ್ನ ಪಡ್ಕೊಂಡಿದೆ ಎಷ್ಟು ಲ್ಯಾಂಗ್ವೇಜ್ ಬರುತ್ತೆ ಲ್ಯಾಂಗ್ವೇಜ್ ನಮಗೆ ಮದರ್ ಟಂಗ್ ತೆಲುಗು ಇಂಗ್ಲೀಷು ಹಿಂದಿ ನೈವಿನಲ್ಲಿ ಬಂದ ಮೇಲೆ ನಾನು ಎಲ್ಲ ಕಲಿತಿದ್ದೀನಿ ಕಲಿತೀನಿ ಬರುತ್ತೆ ಮತ್ತೆ ತಮಿಳ್ ಸ್ವಲ್ಪ ಬರುತ್ತೆ ಮಾತಾಡೋಕ್ಕೆ ಯಾಕೆ ನಾನು ತಮಿಳ್ನಾಡೆಲ್ಲ ಕೆಲಸ ಮಾಡಿದ್ದೀನಿ ಇನ್ ಇಯರ್ಸ್ ಇಯರ್ಸು ಕನ್ನಡ ಸ್ವಲ್ಪ ಬರುತ್ತೆ ನಮ್ಮ ಮಾತಾಡೋಕ್ಕೆ ಇಷ್ಟು ಲ್ಯಾಂಗ್ವೇಜ್ ಪಂಚಭಾಷ್ ಪಂಚಭಾಷಾ ಮರಾಠಿ ಸ್ವಲ್ಪ ಅರ್ಧ ಆಗ್ತದೆ ಫೈವ್ ಇಯರ್ಸ್ ನಾನು ಕನ್ನಡ ಮಹಾರಾಷ್ಟ್ರನಲ್ಲಿ ಕೆಲಸ ಮಾಡಿದೆ ನೈಂಟಿ ಫೋರ್ ನಂಗೆ ಕೆಲಸ ಸ್ಟಾರ್ಟ್ ಆಗಿದ್ದು ನೈಂಟಿ ಫೋರ್ನ ಸೊ ಅಲ್ಲಿ ಫೈವ್ ಇಯರ್ಸ್ ಇದ್ದೀನಿ ಮಾತಾಡಿಕ ಬರೋದಿಲ್ಲ ಬಟ್ ಸ್ವಲ್ಪ ಅರ್ಥ ಆಗುತ್ತೆ ಅದೇ ಸೊ ನಾನು ಹೇಳಿದಾಗೆ ಟೋಟಲಿ ಇಪ್ಪತ್ತಾರು ಡಿಗ್ರಿ ಅನ್ನ ಏನ್ ತಗೊಂಡಿದ್ದೀರಾ ಒಂಥರ ಗೂಗಲ್ ಇದ್ದಾಗೆ ಗೂಗಲ್ ಮನುಷ್ಯ ಅಂತ ಒಂದು ಟೈಟಲ್ ಮೂವಿಂಗ್ ಎನ್ ಸೈಕ್ಲ ನಮ್ ಫ್ರೆಂಡ್ಸ್ ನಮ್ಗೆ ಏನು ಆಕ್ಚುಲಿ ಆ ಟೈಮ್ ನಲ್ಲಿ ಏನಾಗುತ್ತೆ ಒಂದು ಸಿ ಆರ್ ಅಂತ ಬುಕ್ ಇರುತ್ತೆ ಕಾಂಪಿಟೇಷನ್ ಸಕ್ಸಸ್ ನಮ್ ಫ್ರೆಂಡ್ಸ್ ಎಲ್ಲ ಬುಕ್ ಪರ್ಚೇಸ್ ಮಾಡಿ ಓದ್ತಾ ಇದ್ರು ಇಂಗ್ಲೀಷ್ ನಲ್ಲಿ ನಾನು ನಮ್ದು ಒಂದು ಪಕ್ಕ ಬೆಡ್ ಸೈಡ್ ಬೆಡ್ ಫ್ರೆಂಡ್ಸ್ ಓದ್ತಾ ಓದೋ ಟೈಮ್ ನಲ್ಲಿ ಏನೋ ವರ್ಡ್ ಡೌಟ್ ಬಂದಿದ್ದು ಅಂದ್ರೆ ಯಾರ ಕೇಳ್ಬೇಕು ಡಿಕ್ಟರಿ ಓಪನ್ ಮಾಡ್ಬೇಕು ಇಲ್ಲಾಂದ್ರೆ ರಾಮಾರೋ ಕೇಳ್ಬೇಕು ಡಿಕ್ಟರಿ ಓಪನ್ ಮಾಡೋಕೆ ಟೈಮ್ ಆಗುತ್ತೆ ರಾಮಾರೋ ಕೇಳಿ ಇಮಿಡಿಯೇಟ್ ಇಮಿಡಿಯೇಟ್ ಆನ್ಸರ್ ಇರುತ್ತೆ ಆ ತರ ನಮಗೆ ಒಕಾಬುಲರಿ ತುಂಬಾ ಚೆನ್ನಾಗಿದೆ ನಮ್ಗೆ ಸ್ಟಾರ್ಟಿಂಗ್ ನಾನೇ ಇಂಗ್ಲಿಷ್ ಒಕ್ಯಾಬ್ಲರಿ ನಾನು ಏನ್ ಮಾಡ್ತಾ ಇದೀನಿ ಇಂಗ್ಲಿಷ್ ನ್ಯೂಸ್ ಪೇಪರ್ ಮಾಡ್ತಾ ಇದ್ದ ಟೈಮಲ್ಲಿ ಯಾವುದು ವರ್ಡ್ ಇಂಗ್ಲೀಷ್ ಹಾರ್ಡ್ ವರ್ಡ್ ಬಂದಮೇಲೆ ಇಮಿಡಿಯೇಟ್ಲಿ ಒಂದು ಓಪ್ ಬುಕ್ ಓಪನ್ ಮಾಡಿದ್ದೀನಿ ಅದರಲ್ಲಿ ನಾನು ನೋಟ್ ಮಾಡ್ಕೊಂಡು ಮಾಡ್ಕೊತಾ ಇದ್ದೀನಿ ಆ ಟೈಮಲ್ಲಿ ನೋಟ್ ಮಾಡ್ಕೊಂಡು ಮೀನಿಂಗ್ ಏನಿದೆ ಆ ಥರ ಅದು ಒಂದು ಫಿಲ್ಅಪ್ ಮಾಡಿ ಫಿಲ್ಅಪ್ ಮಾಡ್ತಾ ಒಂದು ದೊಡ್ಡ ಬುಕ್ ಆಗುತ್ತೆ ಅದು ಕೆಲವೊಂದು ನಮ್ಮ ವೊಕಾಬ್ಲರಿ ಏನಾಗುತ್ತೆ ಮರೆದು ಚಾನ್ಸ್ ಇದೆ ಅದಕ್ಕೆ ನಾನು ಕೆಲವೊಂದು ಸರ್ತಿ ರಿಫ್ರೆಶ್ ಮಾಡ್ತಾ ಇದ್ದೀನಿ ಅದೆಲ್ಲ ಗೊತ್ತು ಬಟ್ ಒಂದು ಸರ್ ಮೈಂಡ್ ಅಪ್ಡೇಟ್ ಅಂತ ಮಾಡ್ತಾ ಸರ್ ಇನ್ನೊಂದು ಪ್ರಶ್ನೆ ಕೇಳ್ತೀನಿ ಇವಾಗ ನಿಮ್ಗೆ ಐದು ಲ್ಯಾಂಗ್ವೇಜ್ ಗೊತ್ತುಂಟು ಸೊ ಒಂದು ಲ್ಯಾಂಗ್ವೇಜ್ ಅನ್ನ ಕಲಿಬೇಕಾದ ಆದರೆ ಒಬ್ಬ ಮನುಷ್ಯ ಅವನ ಕಾನ್ಸಂಟ್ರೇಷನ್ ಯಾವ ರೀತಿ ಇರಬೇಕು ಅಂದರೆ ಆ ಲ್ಯಾಂಗ್ವೇಜನ್ನ ಅದು ನೋಡಿ ಜಾಸ್ತಿ ಬೇಗ ಕಲಿತೀವ ಅಥವಾ ಕೇಳಿ ಜಾಸ್ತಿ ಬೇಗ ಕಲಿತೀವ ಅಥವಾ ಓದಿ ಬೇಗ ಕಲಿತೀವ ಸಿ ಎಸ್ ಎವ್ರಿ ಬಡಿ ನೋಸ್ ನಮ್ಮ ನೆಸೆಸಿಟಿ ದಿ ಮದರ್ ಆಫ್ ಇನ್ಫೆ ಇನ್ವೆನ್ಷನ್ ಯಾವಾಗ ನಿಮಗೆ ನೆಸೆಸಿಟಿ ಇರುತ್ತೆ ಆಟೋಮೆಟಿಕ್ ಅದು ಬರುತ್ತೆ ನಾನು ತಮಿಳ್ನಾಡಲ್ಲೇ ಹೋಗಿದ್ದೀನಿ ನಮ್ಗೆ ಯಾವಾಗೂ ನಾನು ಲೈಫ್ ನಲ್ಲಿ ಯಾವಾಗ ನಾನು ಯೋಚನೆ ಮಾಡಿಲ್ಲ ನಾನು ಒಂದು ದಿವಸ ನನಗೆ ತಮಿಳ್ನಾಡಲ್ಲಿ ಕೆಲಸ ಮಾಡ್ತೀನಿ ಅಲ್ಲಿ ತಮಿಳ್ನಾಡು ಮಾತಾಡೋಕ್ಕೆ ಅವಕಾಶ ಸಿಗುತ್ತೆ ಅಂತ ಯಾವಾಗ ನೋಡ್ತಾರೆ ನಮ್ಮ ಇಮಿಡಿಯೇಟ್ಲಿ ನಮಗೆ ಟ್ರಾನ್ಸ್ಫರ್ ಬಂದಿದ್ದು ನಿಮಗೆ ನಾಸ್ ರಾಮನಾಡ್ ಅಂತ ನಾವಲಕ್ಷನ್ ಟ್ರಾನ್ಸ್ಫರ್ ಬಂದಿದ್ದೆ ಇಮಿಡಿಯೇಟ್ಲಿ ನಾನು ವೈಶಾಖಪಟ್ನಂನಲ್ಲಿ ಒಂದು ತಮಿಳ್ ಟ್ಯೂಟರ್ ಹತ್ರ ಹೋಗಿದ್ದೀರಿ ಓಕೆ ಅಲ್ಲಿ ಹೋಗಿ ನಾನು ರಿಕ್ವೆಸ್ಟ್ ಮಾಡಿದೆ ನಮ್ಗೆ ಈ ಥರ ತಮಿಳ್ನಾಡು ಟ್ರಾನ್ಸ್ಫರ್ ಬಂದಿದ್ದು ನಮ್ಗೆ ತಮಿಳು ಓದೋದಕ್ಕೆ ಬರೋದಿಲ್ಲ ಮಾತಾಡೋದಕ್ಕೆ ಬರೋದಿಲ್ಲ ಸ್ವಲ್ಪ ನೀವು ಹೆಲ್ಪ್ ಮಾಡ್ತೀರಾ ಅಂತ ಅವರು ಕ್ರಾಶ್ ಕೋರ್ಸ್ ಥರ ಓಕೆ ಟೈಮ್ನು ಜಾಸ್ತಿ ಇರಲಾರೆ ಯಾಕೆ ಒಂದು ಟೆನ್ ಡೇಸ್ನಲ್ಲಿ ನೀವು ಹೋಗಬೇಕಲ್ಲಿ ನಾನು ನಿಮಗೆ ಬೇಗ ಬೇಗ ಎಲ್ಲಿ ತ್ರೀ ಎವ್ರಿ ಡೇ ತ್ರೀ ಮಂತ್ ತ್ರೀ ಅವರ್ಸ್ ತ್ರೀ ಅವರ್ಸ್ ನಿಮಗೆ ಸ್ಕ್ರಿಪ್ಟು ಲೆಟರ್ಸ್ ಆಲ್ಫಾಬೇಟ್ಸ್ ಎಲ್ಲ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಟ್ರಾ ಪ್ರಾಕ್ಟೀಸ್ ಮಾಡಿ ಡೈಲಿ ಮನೇಲಿ ಪ್ರಾಕ್ಟೀಸ್ ಪ್ರಾಕ್ಟೀಸ್ ಮಾಡಿ ಓದೋಕ್ಕೆ ಪ್ರಾಕ್ಟೀಸ್ ಮಾಡಿ ಐಡೆಂಟಿಫೈ ಮಾಡೋಕ್ಕೆ ಪ್ರಾಕ್ಟೀಸ್ ಮಾಡಿ ಅಂತ ಆ ಥರ ಹೇಳಿದರು ಬಟ್ ಅಷ್ಟು ಅದು ನಾವು ನಮ್ಗೆ ಅಷ್ಟು ಯೂಸ್ ಆಗಿಲ್ಲ ಆ್ಯಕ್ಚುಲಿ ನಿಜವಾಗಿ ಹೇಳಬೇಕಂದ್ರೆ ಆ ಫಿಫ್ಟೀನ್ ಡೇಸ್ ದುಡ್ಡು ಕೊಟ್ಟಿದ್ದೀನಿ ಅವ್ರು ಫೀಸ್ ಕೊಟ್ಟಿದ್ದೀನಿ ಸುಮ್ಮನೆ ವೇಸ್ಟ್ ಆಗಿತ್ತು ಏನಾಗಿಲ್ಲ ಬಟ್ ನಾನು ಅಲ್ಲಿ ಹೋದ್ಮೇ ಅಲ್ಲಿ ಹೋದ್ಮೇಲೆ ತಮಿಳ್ನಾಡು ಹೋದ್ಮೇಲೆ ಪ್ರತಿಯೊಂದು ಕೆಲಸಕ್ಕೆ ಅಲ್ಲಿ ತಮಿಳಿನಲ್ಲೇ ಮಾತಾಡಬೇಕು ಅವ್ರು ಹಿಂದಿ ಮಾತಾಡಿದ್ಮೇಲೆ ಅವ್ರಿಗೆ ತುಂಬ ನಾರ ಅಂದ್ರೆ ಕೋಪಾಗ್ತಾರೆ ಯಾ ಏಯ್ ಮಾತಾಡ್ಬೇಡ ಹಿಂದಿ ನಮ್ಗೆ ಗೊತ್ತಿಲ್ಲ ಹೋಗಿ ಅಂದರೆ ದೆ ದೇ ಇರಿಟೇಟ್ ವೆನ್ ಪೀಪಲ್ ಸ್ಪೀಕ್ ಟು ದ ಮೀನಿಂಗ್ ಹಿಂದಿನೂ ಐ ಡೋಂಟ್ ನೋ ದಿ ಲವ್ ಫಾರ್ ದಟ್ ತಮಿಳ್ ಪ್ರಬಲಿ ಅಂದ್ರೆ ಟೋಟಲ್ ಆಗಿ ನೀವು ಹೇಳೋದು ಯಾವುದೇ ಒಂದು ಭಾಷೆಯನ್ನು ಮಾತಾಡಬೇಕಿದ್ರೆ ಸೊ ಹೆಸಿಟೇಷನ್ ಅನ್ನೋದು ಜಾಸ್ತಿ ಮಾಡ್ಕೋಬಾರ್ದು ಮಾತಾಡ್ಬಿಡ್ಬೇಕು ಅಷ್ಟೇ ಮಾತಾಡ್ತಾ ಇದ್ದೇನೆ ಸೊ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ ಏನು ಹೇಳ್ತೇವೆ ಸೊ ಮಾತಾಡ್ತಾ ಮಾತಾಡ್ತಾ ಎಲ್ಲಾನು ಅಭ್ಯಾಸ ಆಗುತ್ತೆ ಅಭ್ಯಾಸ ಆಗಿತ್ತು ಇವಾಗ ನಿಮ್ ನೀವು ಹೇಳಿದ್ರಿ ಸರ್ ಇವಾಗ ನೀವು ನೇವಿಗೆ ಸೇರಿದ ಮೇಲೆ ನಿಮ್ಗೆ ನೆಸೆಸಿಟಿ ಇತ್ತು ಸೊ ಹಿಂದಿ ಕಲ್ತೆ ಇಂಗ್ಲಿಷ್ ಕಲ್ತೆ ಅಂತ ಸೊ ಕೆಲವ್ರಿಗೆ ನೆಸೆಸಿಟಿ ಇರಲ್ಲ ಬಟ್ ಇಂಟ್ರೆಸ್ಟ್ ಇರುತ್ತೆ ಸೊ ಅಂತವ್ರು ಹೇಗೆ ಕಲಿಬಹುದು ಅಂತ ಹಾ ಕೆಲವೊಬ್ಬರಿಗೆ ಫ್ರೆಂಚ್ ಕಲಿಯೋದಕ್ಕೆ ಇಂಟ್ರೆಸ್ಟ್ ಇರುತ್ತೆ ಇವತ್ತು ಸುಮಾರು ೂ ಫ್ರೆಂಚ್ ಲ್ಯಾಂಗ್ ಈವೆನ್ ನಮ್ಮ ನಮ್ ಫ್ರೆಂಚ್ ಬರುತ್ತೆ ನಮಗೂ ಆಕ್ಚುಲ್ ಫ್ರೆಂಚ್ ಬರೋದಿಲ್ಲ ಬಟ್ ಕೆಲವೊಂದ್ಸಾರಿ ನೀವು ಟಿವಿನಲ್ಲಿ ನೋಡಿದ ಮೇಲೆ ಮೂವಿ ಇಂಗ್ಲೀಷ್ ಮೂವೀಸ್ ನಲ್ಲಿ ಸಾರಿ ಫ್ರೆಂಚ್ ಡೈಲಾಗ್ಸ್ ಯೂಸ್ ಮಾಡ್ತಾ ಇದ್ದಾರೆ ಹೀರೋ ಹೀರೋಯಿನ್ ಅದು ನಮ್ಗೆ ಅರ್ಧ ಅರ್ಧ ಕಷ್ಟ ಕಷ್ಟವಾಗುತ್ತೆ ಅಂಡರ್ಸ್ಟ್ಯಾಂಡ್ ಮಾಡೋಕೆ ನಮ್ ಮಗ ಅರ್ಧ ಆಗುತ್ತೆ ನಾನು ಮಗ ಕೇಳ್ತೇನೆ ಏನ್ ಹೇಳಿದ್ರೆ ಏನ್ ಹೇಳಿದ್ರೆ ಅವರು ಈ ತರ ಹೇಳಿದ್ರು ಓಹ್ ಹೌದಾ ಅಂತ ಓಕೆ ಆ ಥರ ಈ ಇವತ್ತು ಲ್ಯಾಂಗ್ವೇಜಸ್ ಬಗ್ಗೆ ಎಲ್ಲರಿಗೂ ಇಂಟ್ರೆಸ್ಟ್ ಬಂದಿದ್ದು ಕೆಲವೊಂದು ಕೆಲವೊಂದು ಸ್ಕೂಲ್ಸ್ ನಲ್ಲಿ ರಷ್ಯನ್ನು ಫ್ರೆಂಚು ಸ್ಯಾನ್ಸ್ಕ್ರಿಟು ಈ ಲ್ಯಾಂಗ್ವೇಜ್ ಎಲ್ಲ ಸೊ ಲ್ಯಾಂಗ್ವೇಜಸ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಯಾಕಂದ್ರೆ ಲೈಫ್ ಅನ್ನೋದು ಒಂದೇ ಕಡೆ ಇರಲ್ಲ ಟ್ರಾವೆಲಿಂಗ್ ಇರುತ್ತೆ ಫುಲ್ ಸೊ ಒಂದ್ ಕಡೆ ಇನ್ನೊಂದ್ ಕಡೆ ಹೋಗ್ಬೇಕಂದ್ರೆ ಲ್ಯಾಂಗ್ವೇಜ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಲ್ಯಾಂಗ್ವೇಜ್ ಬರಲ್ಲ ಅಂದ್ರೆ ಯಾವ ಜನ್ರು ಕೂಡ ರೆಸ್ಪೆಕ್ಟ್ ಕೊಡಲ್ಲ ಆತರ ಒಂದು ಸಿಚುವೇಶನ್ ಕ್ರಿಯೇಟ್ ಆಗಿದೆ ಚೈನೀಸ್ ಕಲಿತಾರ ಯಾಕೆ ಇವತ್ತೇನಾಯ್ತು ಪ್ರತಿಯೊಬ್ಬರಿಗೆ ಚೈನಾ ಹೋಗಿ ಏನು ಪರ್ಚೇಸ್ ಮಾಡಬೇಕು ಅಂತ ಅಲ್ಲಿ ಏನಾಗುತ್ತೆ ಪ್ರತಿಯೊಬ್ಬರಿಗೆ ಒಂದು ಇಂಪ್ರೆಷನ್ ಇದೆ ಚೈನಾ ಹೋದ್ಮೇಲೆ ಅಲ್ಲಿ ಐಟಿ ಐಟಮ್ಸ್ ಮೆಟೀರಿಯಲ್ಸ್ ಕಡಿಮೆ ನಲ್ಲಿ ಸಿಕ್ಕುತ್ತೆ ಅಲ್ಲೇ ಶಾಪಿಂಗ್ ಮಾಡ್ಕೊಂಡು ಬರ್ತೀವಿ ಕಂಪನೀಸ್ನು ಯಾರಿಗೆ ಚೈನೀಸ್ ಲ್ಯಾಂಗ್ವೇಜ್ ಬರುತ್ತೋ ಅವ್ರಿಗೆ ರಿಕ್ರೂಟ್ ಮಾಡಿ ಇಲ್ಲಿಂದ ಚೈನಾಗ್ ಕಳಿಸಿ ಅಲ್ಲಿ ಮಾರ್ಕೆಟಿಂಗ್ ಎಲ್ಲ ಮಾಡಿ ಕೊಟೇಷನ್ ತಗೊಂಡು ಅಲ್ಲಿಂದ ಪರ್ಚೇಸ್ ಮಾಡಿ ಇಲ್ಲಿ ಕಳಿಸ್ತಾ ಇದ್ರು ಸೊ ಅದು ಒಂದು ಲ್ಯಾಂಗ್ವೇಜ್ ಅಡ್ವಾಂಟೇಜ್ ಇನ್ನೊಬ್ಬರಿಗೆ ಯಾರಿಗೆ ಚೈನಾ ಇವತ್ತು ಸ್ವಲ್ಪ ಚೈನಾ ಅಂದ್ರೆ ಸ್ವಲ್ಪ ಹೇಟ್ರೇಡ್ ಡೆವಲಪ್ ಆಗಿತ್ತು ಓಕೆ ಚೈನಾ ಬೇಡ ನಮಗೆ ಇಂಡಿಯಾನೇ ಮೇಕ್ ಇನ್ ಇಂಡಿಯಾ ಕಾನ್ಸೆಪ್ಟ್ ಜಾಸ್ತಿ ಮೈಂಡ್ನಲ್ಲಿ ಬಂದಿದ್ದು ಲಾಸ್ಟ್ ಟೂ ತೌಸಂಡ್ ಫೋರ್ಟಿಂದ ಯಾವಾಗನಿಂದ ನಮ್ಮ ಪ್ರೀ ಪ್ರೈಮ್ ಮಿನಿಸ್ಟರ್ ಮೋದಿ ಮೇಕ್ ಇನ್ ಇಂಡಿಯಾ ಕಾನ್ಸರ್ಪ್ಟ್ ತುಂಬ ಪುಷ್ ಮಾಡ್ತಾಯಿದ್ರು ಎಲ್ಲರಿಗೂ ಮೈಂಡ್ನಲ್ಲಿ ಒಂದು ಓಕೆ ಚೈನಾ ಐಟಮ್ಸ್ ನಮಗೆ ಜಾಸ್ತಿ ಬೇಡ ಅಂತ ಬಟ್ ಅದರ್ವೈಸ್ ಚೈನಾ ಲ್ಯಾಂಗ್ವೇಜ್ ಆಲ್ಸೋ ವೆರಿ ಮಚ್ ಬೀಂಗ್ ಲರ್ನ್ಡ್ ಬೈ ಅ ಪೀಪಲ್ ಇಲ್ಲಿ ಹೌದು ಸರ್ ಈಗ ಬದುಕಲಿಕ್ಕೆ ಬೇರೆ ಬೇರೆ ಭಾಷೆಗಳು ಬೇಕು ಏನೇ ಆದರೂ ಕೂಡ ನಮ್ಮದೊಂದು ಮಾತೃ ಲ್ಯಾಂಗ್ವೇಜ್ ಮದರ್ ಟಂಗ್ ಅಂತ ಇರ್ತಲ್ಲ ಸೊ ಅದನ್ನು ಯಾರು ಮರಿಬೇಡಿ ಅಂತ ಹೇಳ್ತಾ ಸರ್ ನಿಮ್ಮ ಸಾಧನೆ ಬಗ್ಗೆ ಮಾತಾಡಬೇಕು ಸಾಧನೆ ಅಂತ ಹೇಳೋದಕ್ಕಿಂತ ಸಾಧನೆಗಳ ಬಗ್ಗೆ ಮಾತಾಡಬೇಕು ದೊಡ್ಡ ಲಿಸ್ಟ್ ಇದೆ ಸೊ ಫಸ್ಟ್ ಆಫ್ ಆಲ್ ನಿಮ್ಮ ಸಾಧನೆ ಬಗ್ಗೆ ಮಾತಾಡೋಕ್ಕಿಂತ ಮೊದಲು ನಿಮ್ಮ ವಿದ್ಯಾಭ್ಯಾಸ ಎಲ್ಲಿ ಮುಗಿಸಿದ್ರಿ ಸರ್ ವಿದ್ಯಾಭ್ಯಾಸ ಮುಗಿಸಿದ್ರೆ ಹೇಳಬಾರ್ದು ಯಾಕೆ ಯಾಕೆ ವಿದ್ಯಾಭ್ಯಾಸ ಮುಗಿಸಿದಿಲ್ಲ ಇನ್ನೂ ಕೀಡಿ ಸೊ ಆ್ಯಕ್ಚುಲಿ ವಿದ್ಯಾಭ್ಯಾಸ ನಾನು ಸ್ಟಾರ್ಟ್ ಆಗಿದ್ದು ಆ್ಯಕ್ಚುಲಿ ವಿಜಯವಾಡ ನಾನು ಬರ್ತಾ ಆಮೇಲೆ ಗುಂಟೂರಿನಲ್ಲಿ ನಾನು ಸ್ಟಡಿ ಸ್ಟಾರ್ಟ್ ಮಾಡಿದೆ ನಾನು ಸ್ಕೂಲಿಂಗ್ ಇನ್ ಗುಂಟೂರು ಸೊ ನಮ್ದು ಫಸ್ಟ್ ಬಾಲಕುಟಿರಂತ ನೆಲ ಅಲ್ಲಿ ಫಸ್ಟ್ ಟು ಫಿಫ್ತ್ ಅಲ್ಲಿ ಓದಿದಿನಿ ಆಮೇಲೆ ಫಿಫ್ತ್ ಸಿಕ್ಸ್ತಿನಿಂದ ಲಯೋಲಾ ಸ್ಕೂಲ್ ಅಂತ ಹೋದ್ವಿ ಲಯೋಲಾ ಸ್ಕೂಲ್ನಲ್ಲಿ ಸಿಕ್ಸ್ ಟು ಟೆಂತ್ ಮಾಡಿದ್ವಿ ಆಮೇಲೆ ಟೆನ್ ಪ್ಲಸ್ ಟು ಹಿಂದೂ ಕಾಲೇಜ್ ಅಂತ ನಮಗೆ ಮುಂಚೆಯಿಂದ ಯಾಕೆ ಡಾಕ್ಟರ್ ಆಗಬೇಕು ಅಂತ ಒಂದು ಇದೆ ಆ್ಯಂಬಿಷನ್ ಇದೆ ಬಟ್ ಸಂಭವ್ ಐ ಕುಂಟ್ ಡೂ ದಟ್ ಬಿಕಾಸ್ ಟೆನ್ ಪ್ಲಸ್ ಟು ನಾನು ಓದುವ ಟೈಮ್ನಲ್ಲಿ ಸ್ವಲ್ಪ ನಮಗೇನು ಹೆಲ್ತ್ ಪ್ರಾಬ್ಲಮ್ಸ್ ಬಂದಿದ್ದು ಟೆನ್ ಪ್ಲಸ್ ಟು ಡಿಸ್ಕಂಟಿನ್ಯೂ ಮಾಡಿದ್ದೀನಿ ಮತ್ತು ನೇವಿ ಜಾಯ್ನ್ ಆಗಿದ್ದೀನಿ ಅಲ್ಲಿಂದ ಮತ್ತೆ ನೇವಿ ಜಾಯ್ನ್ ಮೇಲೆ ನಮ್ಗೆ ಡಾಕ್ಟರ್ ಪ್ರೊಫೆಷನ್ ಡಾಕ್ಟರ್ ಡ್ರೀಮ್ ಅದೆಲ್ಲ ಬಿಟ್ಟಿದ್ದೀನಿ ಬಟ್ ಅಲ್ಲಿಂದ ನಾವು ಟೆನ್ ಪ್ಲಸ್ ಟೂ ವರೆಗೆ ನಾನು ಗುಂಟೂರಿನಲ್ಲಿ ಎಜುಕೇಶನ್ ಎಜುಕೇಶನ್ ಮುಗಿಸಿದ್ರ ಸರ್ ಈಗ ಇಪ್ಪತ್ತಾರು ಡಿಗ್ರಿಯನ್ನು ನೀವು ಪಡಿಲಿಕ್ಕೆ ಮೇನ್ ರೀಸನ್ ನೇವಿ ಅಂತ ಹೇಳ್ಬೋದು ಹಾ ಹೇಳ್ಬೋದು ಎಸ್ ನೇವಿನಲ್ಲಿ ಆಕ್ಚುಲಿ ಬಂದ ಮೇಲೆ ಎಜುಕೇಶನ್ ಎಷ್ಟು ಇಂಪಾರ್ಟೆಂಟ್ ಅಂತ ಅಪರ್ಚುನಿಟಿ ಇತ್ತಲ್ವಾ ಸರ್ ಅದಕ್ಕೋಸ್ಕರ ಅಲ್ವಾ ಸರ್ ಇವಾಗ ನಾನು ನಿಮ್ಮ ಒಂದು ಅಚೀವ್ಮೆಂಟ್ಸ್ ಅಚೀವ್ಮೆಂಟ್ಸ್ನ ಲಿಸ್ಟಿಗೆ ಬರ್ತೇನೆ ಸೊ ನಾನು ಹೇಳಲ್ಲ ನೀವೇ ಹೇಳಿ ಎಷ್ಟು ಅಚೀವ್ಮೆಂಟ್ಸ್ ನಿಮ್ದಿದೆ ಸೊ ಯಾವ್ಯಾವ ಕ್ಷೇತ್ರದಲ್ಲೆಲ್ಲ ಸಾಧನೆ ಮಾಡಿದ್ದೀರಾ ಯಾವ ಕ್ಷೇತ್ರದಲ್ಲೆಲ್ಲ ಇಂಟ್ರೆಸ್ಟ್ ಇದೆ ಅಂತ ಹೇಳಿ ಸರ್ ಸಿ ಫಸ್ಟ್ ನಾನು ನಾನು ಏನೇನು ಡಿಗ್ರೀಸ್ ಮಾಡಿದ್ದೀನಿ ಅದು ಫಸ್ಟ್ ಹೇಳ್ತೀನಿ ಅದ ಮೇಲೆ ನಾನು ಏನೇನು ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದೀನಿ ನಾನು ಹೇಳ್ತೀನಿ ನಾನು ಬಿ ಬಿ ಎ ಮಾಡಿದ್ದೀನಿ ಜನ್ರಲ್ ಮ್ಯಾನೇಜ್ಮೆಂಟ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್ನಲ್ಲಿ ಮಧುರೈ ನ್ಯೂಸ್ ಅದು ಆದಮೇಲೆ ನಮಗೆ ಓಪನ್ ಆಗಿತ್ತು ಎಷ್ಟು ಡಿಗ್ರೀಸ್ ಬೇಕಂದ್ರೆ ಆಮೇಲೆ ಮಾಡ್ಕೋಬೋದು ಬೇಸ್ಡ್ ಆನ್ ಡಿಗ್ರಿ ಎನಿ ಎಮ್ ಬಿ ಎಸ್ ಎನಿ ಪಿ ಜಿ ಡಿಪ್ಲೊಮಾಸ್ ಯು ಕ್ಯಾನ್ ಡೂ ಸೊ ಆ ಥರ ನಾನು ಎಮ್ ಬಿ ಎ ಹೆಚ್ ಆರ್ ಸ್ಟಾರ್ಟ್ ಮಾಡ್ತೀನಿ ಮಾರ್ಕೆಟಿಂಗು ಎಮ್ ಬಿ ಎಮ್ ಬಿ ಎ ಇನ್ ಹಾಸ್ಟೆಲ್ ಅಡ್ಮಿನಿಸ್ಟ್ರೇಷನು ದೆನ್ ನಮಗೆ ಜಾಬ್ ಆಪರ್ಚುನಿಟಿ ಸಿಕ್ಕುವಾಗ ಯೂಸ್ ಸಿಕ್ಕೋದಕ್ಕೆ ಯೂಸ್ ಆಗುತ್ತೆ ಅಂತ ಇನ್ ಫಾರ್ ಅಂಡ್ ಸೇಫ್ಟಿ ಡಿಪ್ಲೋಮಾನ್ ಸೆಕ್ಯೂರಿಟಿ ಆಫೀಸರ್ ಇನ್ ಕಂಪ್ಯೂಟರ್ ಅಪ್ಲಿಕೇಶನ್ಸು ಪಿರಿಯಾರ್ ಯೂನಿವರ್ಸಿಟಿನಿಂದ ನಾನು ಒಂದು ಅಪ್ಲಿಕೇಶನ್ ನೋಡಿದ್ದೀನಿ ಹಾಸ್ಟೆಲ್ ಅಡ್ಮಿನಿಸ್ಟ್ರೇಷನ್ ಆಫರ್ ಡಿಪ್ಲೊಮಾ ಅಂತ ಅದನ್ನು ಮಾಡಿದೀನಿ ಆಮೇಲೆ ನಾನು ಯು ಲಂಡನ್ ಲಂಡನ್ನಿಂದ ಒಂದು ಕೋರ್ಸ್ ಸಿಕ್ಕುತ್ತೆ ನೆಬೋಷ್ ಅಂತ ಒಂದು ಕೋರ್ಸ್ ಸಿಕ್ಕುತ್ತೆ ಅಂತ ಸೊ ಇಮಿಡಿಯೇಟ್ಲಿ ನಾನು ನೆಬೋಶು ಐ ಜಿ ಸಿ ಅಂತ ಒಂದು ಕೋರ್ಸ್ ಮಾಡಿದೆ ಯಾಕೆ ನಾನು ಮಾಲ್ದೀವ್ಸ್ ಹೋದ್ಮೇಲೆ ನಮ್ಗೆ ಗೊತ್ತಾಗುತ್ತೆ ಅಲ್ಲಿ ಯಾರು ನೆಬೋಷ್ ಕೋರ್ಸ್ ಮಾಡಿದ್ರು ಅವ್ರಿಗೆ ಒಳ್ಳೆ ಸ್ಯಾಲ್ರಿ ಸಿಗ್ತಾ ಇದ್ದು ನಾನು ಯಾಕೆ ಮಾಡಬಾರ್ದು ಅಂತ ಬಟ್ ಆ ಕೋರ್ಸ್ ಅಷ್ಟು ಈಸಿ ಆಗಿಲ್ಲ ಅದು ತ್ರೀ ಪೇಪರ್ಸ್ ಸಿಗುತ್ತೆ ನಲ್ಲಿ ಆ ತ್ರೀ ಪೇಪರ್ಸ್ ಪಾಸ್ ಆಗೋದಕ್ಕೆ ಫೈವ್ ಇಯರ್ಸ್ ಟೈಮ್ ಕೊಡ್ತಾರೆ ಅಷ್ಟು ಟಫ್ ಕೋರ್ಸ್ ಅಂದ್ರೆ ನಿಮಗೆ ಪಾಯಿಂಟ್ ಟು ಪಾಯಿಂಟ್ ಬರ್ಬೇಕು ಅದರಲ್ಲಿ ಏನೋ ನಮ್ಮ ಎಸ್ ಎ ಟೈಪ್ ರೈಟಿಂಗ್ ಎಲ್ಲ ಇಲ್ವಾ ಅಷ್ಟು ಇಷ್ಟೇ ಸ್ಪೇಸ್ ಕೊಡ್ತಾರೆ ಕ್ವಶನ್ ಇಷ್ಟೇ ಸ್ಪೇಸ್ ಆ ಸ್ಪೇಸ್ನಲ್ಲಿ ನೀವು ಬರಬೇಕು ಕಂಪ್ಲೀಟ್ ಕಂಟೆಂಟ್ ಇರಬೇಕು ಸೀಕ್ವೆನ್ಸ್ನಲ್ಲಿ ಇರಬೇಕು ಮತ್ತು ಆಲ್ ಪಾಯಿಂಟ್ಸ್ ಕವರ್ ಆಗಬೇಕು ಕಾಂಪ್ರೆನ್ಸಿ ಇರಬೇಕು ಅದರಲ್ಲಿ ಏನು ಪಾಯಿಂಟ್ಸ್ ಮಿಸ್ ಆಗಬಾರ್ದು ಮಿಸ್ ಪಾಯಿಂಟ್ಸ್ ಬೇಸ್ ಅದು ತುಂಬ ಡಿಫಿಕಲ್ಟ್ ಪಾಸ್ ಆಗುತ್ತೆ ನಿಪ್ ನಾರ್ಮಲ್ ಡಿಪ್ಲೊಮಾ ಫೈರ್ ಸೇಫ್ಟಿ ಕೋರ್ಸಸ್ ಎಲ್ಲ ಇಂಡಿಯಾನಲ್ಲಿ ಸಿಕ್ಕುತ್ತೆ ಬಟ್ ಈ ನೆಬೋಷು ಸುಮಾರು ಜನ ಟ್ರೈ ಮಾಡ್ತಾ ಇದ್ರು ಫೇಲ್ ಆಗ್ತಾಯಿರೋದು ಕವರ್ಸ್ಗೆ ಬಟ್ ನಾನು ಒನ್ ಶಾರ್ಟ್ನಲ್ಲಿ ಎಲ್ಲ ತ್ರೀ ಪೇವರ್ಸ್ ಕ್ಲಿಯರ್ ಮಾಡಿದೀನಿ ಫೈವ್ ಇಯರ್ಸ್ ಫೈವ್ ಇಯರ್ಸ್ ಟೈಮ್ ಟೈಮ್ ಇದೆ ಬಟ್ ಇಮಿಡಿಯೇಟ್ಲಿ ನಾನು ಕ್ಲಿಯರ್ ಆಗಿದ್ದೀನಿ ಆಮೇಲೆ ಐ ವಾಶ್ ಎಂಬನ್ಸ್ ಅಂತ ಒಂದು ಕೋರ್ಸ್ ಕೊಡ್ತೀನಿ ಯು ಕೆ ಅದನ್ನು ಯು ಕೆ ಎಂದ ಮತ್ತು ಫೈರ್ ಆ್ಯಂಡ್ ಸೇಫ್ಟಿ ಫಸ್ಟ್ ಏಡು ಲೈಫ್ ಸೆಕ್ಟಿಕ್ ಟೆಕ್ನಿಕ್ ಲೈಫ್ ಸೇವಿಂಗ್ ಟೆಕ್ನಿಕ್ಸ್ ಅದೆಲ್ಲ ಕೋರ್ಸ್ ಮಾಡಿ ಮತ್ತೆ ನಾನು ನಾನು ಕೋರ್ಸ್ ಮಾಡಿದೆ ಅದು ಅದು ನೇವಿನಲ್ಲಿ ಕೆಲಸ ಮಾಡುವಾಗ ಟೈಮ್ ಅದು ನಮಗೂ ಒಂದು ಲಕ್ ಅಂತ ಅನ್ಕೋಬಹುದು ನಮಗೆ ಪ್ರತಿಯೊಬ್ಬರು ಸ್ಪೆಷಲೈಸ್ ಜನರಲ್ ನರ್ಸಿಂಗ್ ಸ್ಪೆಷಲೈಸೇಷನ್ ಮಾಡಿದ ಮೇಲೆ ಏನೋ ಒಂದು ಸೂಪರ್ ಸ್ಪೆಷಲೈಸೇಷನ್ ಮಾಡಬೇಕು ಬೇಸಿಕಲ್ ಎಮ್ ಎ ಡಿಫೆನ್ಸ್ ಪರ್ಸನ್ ಇನ್ ಅದರಲ್ಲಿ ಸ್ಪೆಷಲೇಷನ್ ಅಂದರೆ ಮೆಡಿಕಲ್ ಸ್ಪೆಷಲೈಷನ್ ಮೆಡಿಕಲ್ನಲ್ಲಿ ಸೂಪರ್ ಸ್ಪೆಷಲೇಷನ್ ಅಂದರೆ ಡರ್ಮಟಾಲಜಿ ಡರ್ಮಟಾಲಜಿ ಸೊ ನಾನು ಡೆರ್ಮೊಟಾಲಜಿನಲ್ಲಿ ಸ್ಪೆಷಲೈಷನ್ ಮಾಡಿದ್ದೀನಿ ಆಲ್ ರಿಲೇಟೆಡ್ ಟು ಸ್ಕಿನ್ ಪ್ಯಾಚಸ್ಸು ಸ್ಕಿನ್ ಟ್ಯಾಕ್ಸು ಬ್ಲ್ಯಾಕ್ ಸ್ಪಾಟ್ಸು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸು ಫಂಗಲ್ ಇನ್ಫೆಕ್ಷನ್ಸು ಅದೆಲ್ಲ ನಾನು ಸ್ಕಿನ್ ಟ್ಯಾಗಿಂಗು ಸ್ಕಿನ್ ಗ್ರಾಫ್ಟಿಂಗು ಸ್ಕಿನ್ ಪೀಲಿಂಗು ಅದೆಲ್ಲ ಸ್ವಚ್ಕಲ್ಲ ಒಬ್ಬರಿಗೆ ಸ್ಮಾಲ್ ಸ್ಮಾಲ್ ಟ್ಯಾಕ್ಸ್ ಇರುತ್ತೆ ಅದೆಲ್ಲ ಕಟ್ ಮಾಡಿಕೊಳ್ತೇವೆ ಎಲೆಕ್ಟ್ರೋ ಕಾಟ್ರಿ ಕೆಮಿಕಲ್ ಕಾಟ್ರಿ ಡೆರ್ಮಟಾಲಜಿನಲ್ಲಿ ಸುಮಾರು ಜನಾಗ ಪಿಂಪಲ್ಸ್ ಒಂದು ಸ್ಕಿನ್ ಟ್ಯಾಕ್ಸ್ ಥರ ಇರುತ್ತೆ ಇಲ್ಲಿ ನೆಕ್ ಮೇಲೆ ಬಟ್ ಅದು ಕಟ್ ಮಾಡಿ ತೆಗಿಬೋದು ಸರ್ಜರಿ ಚಿಕ್ಕ ಚಿಕ್ಕ ಸರ್ಜರಿ ಮಾಡಿದ್ಮೇಲೆ ಹೋಗುತ್ತೆ ಅಂತ ಅವ್ರಿಗೆ ಗೊತ್ತಿಲ್ಲ ನಾನು ಸುಮಾರು ಜನಕ್ಕೆ ಕೇಳ್ತೀನಿ ಇದೆಲ್ಲ ಸ್ಕಿನ್ ಟ್ಯಾಕ್ಸ್ ಯಾಕೆ ನೀವು ಟ್ರೀಟ್ಮೆಂಟ್ ತಗೊಂಡ್ರೆ ಹೇಗೆ ಹೋಗುತ್ತೆ ಏನು ಮಾಡಬೇಕು ಅಂತ ಗೊತ್ತಿರಲ್ಲ ಗೊತ್ತಿರಲ್ಲ ಪಾಪ ಹಾಗಾದ್ರೆ ನಾನು ಸುಮಾರು ಜನಕ್ಕೆ ಅಡ್ವೈಸ್ ಮಾಡ್ತೀನಿ ಮಾಡಿದೆ ತರ ಮೆಡಿಸಿನ್ ಸಿಕ್ಕುತ್ತೆ ಪೋಡೋಬಾರ್ ಟೆಸ್ಟ್ ಅಂತ ಟ್ರೈ ಮಾಡಿ ಒಂದು ಡ್ರಾಪ್ ಅದರಲ್ಲಿ ಡೈಲಿ ಹಾಕಿ ಹೋಗುತ್ತೆ ಟ್ರೀಟ್ಮೆಂಟ್ ಆಗುತ್ತೆ ಅಂತ ಅದಕ್ಕೆ ಡೆರ್ಮೊಟಾಲಜಿಗೆ ಮುಂಚೆ ನಾನು ಒಂದು ಫೈವ್ ಇಯರ್ಸು ಗ್ಯಾಸ್ಟ್ರೋ ಎಂಟ್ರಾಲಜಿನಲ್ಲಿ ಕೆಲಸ ಮಾಡ್ತೀನಿ ಗ್ಯಾಸ್ಟ್ರೋ ಎಂಟ್ರಾಲಜಿನಲ್ಲಿ ನಮ್ಮ ಕೆಲಸ ಏನಂದರೆ ನಮ್ಮ ಗುರೂಜಿ ಡಾಕ್ಟರ್ ಪ್ರವೀಣ್ ಕುಮಾರ್ ಸರ್ ಜೊತೆಗೆ ನಾನು ಕೆಲಸ ಮಾಡ್ತೀನಿ ಆ ಟೈಮ್ನಲ್ಲಿ ಎಂಡೋಸ್ಕೋಪಿ ಅಂತ ಒಂದು ಪ್ರೊಸೀಜರ್ ಇದೆ ಯಾರಿಗೂ ಊಟ ಮಾಡೋಕ್ಕೆ ತೊಂದರೆ ಆಗುತ್ತದೆ ಸ್ವಾಲೋಯಿಂಗ್ ಪ್ರಾಬ್ಲಮ್ಸು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಸು ಗ್ಯಾಸ್ ಪ್ರಾಬ್ಲಮ್ಸು ಕೆಲವೊಬ್ಬರಿಗೆ ಮೋಷನ್ ಪ್ರಾಬ್ಲಮ್ಸು ಅದೆಲ್ಲ ಪ್ರಾಬ್ಲಮ್ಸ್ಗೆ ಒಂದು ಎಂಡೋಸ್ಕೋಪಿ ಮಾಡಿ ನೋಡ್ತಾರೆ ಯಾಕೆ ಏನು ತೊಂದರೆ ಆಗ್ತದೆ ಹೆಗಡೆ ಉಂಡಿದೆಯಾ ಒಳಗಡೆ ಅದೆಲ್ಲ ನೋಡೋಕ್ಕೆ ಆ ಟೈಮ್ನಲ್ಲಿ ನಾನು ಗ್ಯಾಸ್ಟ್ರೋಂಟ್ರಾಲಜಿ ಡಿಪ್ಟಿ ಫೈನಲ್ಲಿ ಜಾಯ್ನ್ ಆಗಿದ್ದೀನಿ ಗ್ಯಾಸ್ಟ್ರಾಂಟ್ರಾಲಜಿ ಒಂದು ಫೈವ್ ಇಯರ್ಸ್ ಅಪ್ರಕ್ಸಿಮೇಟ್ಲಿ ನಾನು ಕೆಲಸ ಮಾಡಿದ್ರೆ ನಾನು ತುಂಬ ಗ್ಯಾಸ್ಟ್ರಾಲಜಿ ಬಗ್ಗೆ ತುಂಬ ನಾಲೆಜ್ ಬಂದಿದ್ದು ಅದು ಒಂಥರ ಕೋರ್ಸ್ ಅದು ಒಂಥರ ಕೋರ್ಸ್ ಥರ ಬಟ್ ಏನು ಸರ್ಟಿಫಿಕೇಟ್ ಇರಲಿಲ್ಲ ಆ ಸರ್ಟಿಫಿಕೇಟ್ ಏನ್ ಎಕ್ಸ್ಪೀರಿಯೆನ್ಸು ಆ ಟೈಮ್ನಲ್ಲಿ ನಾನು ಒಂದು ದೊಡ್ಡ ಅಚೀವ್ಮೆಂಟ್ ಇದೆ ಅಂದರೆ ಆ ಟೈಮ್ನಲ್ಲಿ ಒಂದು ಪೇಷಂಟ್ ಅಂಬರ್ನಾಥ್ನಿಂದ ಒ ಎಫ್ ಅಂಬರ್ನಾಥ್ ಆರ್ಡನೆನ್ಸ್ ಫ್ಯಾಕ್ಟ್ರಿ ಅಂಬರ್ನಾಥ್ ಒಂದು ಪೇಷಂಟ್ ಬಂದರು ಬೆಳಗ್ಗೆ ಅಂದಮೇಲೆ ಅವರು ಮಾರ್ನಿಂಗ್ ಟೈಮ್ನಲ್ಲಿ ಬ್ರಷು ಮಾಡೋಕ್ಕೆ ಅವ್ರಿಗೆ ಒಂದು ಅಭ್ಯಾಸ ಇದೆ ಅವರು ಎರಡು ಬ್ರಷ್ ಯೂಸ್ ಮಾಡ್ತಾರೆ ಒಂದು ಬ್ರಷ್ಷು ಟೀತ್ ಕ್ಲೀನ್ ಮಾಡಿದ್ದಕ್ಕೆ ಸೆಕೆಂಡ್ ಹಲೇದು ಆ ಬ್ರಷ್ ಟಂಗ್ ಕ್ಲೀನ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ ಆ ಟೈಮ್ನಲ್ಲಿ ಅವರು ಫಸ್ಟ್ ಟೀತ್ ಕ್ಲೀನಿಂಗ್ ಆಗಿದ್ದು ಆಮೇಲೆ ಅದು ಸೈನಲ್ಲಿ ಇಟ್ಟಿದ್ವಿ ಸೆಕೆಂಡ್ ಬ್ರಷ್ಷು ಓಲ್ಡ್ ಹಲೆ ಬ್ರಷ್ದು ಟಂಗ್ ಕ್ಲೀನ್ ಮಾಡೋಕ್ಕೆ ಟ್ರೈನ್ ಮಾಡೋ ಟೈಮಲ್ಲಿ ಜಾಸ್ತಿ ಒಳಗಡೆ ಕಲಿಸಿದ್ರು ಅದು ಬಾಯ್ ಮಿಸ್ಟೇಕು ಹೆಡ್ ಆಫ್ ದ ಬ್ರಷ್ಷು ಸ್ವಾಲೋ ಮಾಡಿದರು ಒಳಗಡೆ ಹೋಗಿದ್ದು ಬ್ರಷ್ ಅವ್ರು ಸ್ವಲ್ಪ ಗಬರ ಆಗಿತ್ತು ಪ್ಯಾನಿಕ್ ಆಗಿದ್ರು ಆಮೇಲೆ ಒಳಗಡೆ ಹೋದ್ಮೇಲೆ ಏನು ಆಗ ಮಾಡ್ಬೇಕು ಗೊತ್ತಿಲ್ಲ ವೈಫ್ ಹೇಳಿದ್ರು ಈ ಥರ ನಾನು ಸ್ವಾಲ್ವ್ ಮಾಡಿದ್ದೀನಿ ಬ್ರಷ್ ಅಂತ ವೈಫ್ ಅವರೇ ಏನಾಗಿತ್ತು ಈ ಥರ ಓಕೆ ಸರಿ ಡಾಕ್ಟರ್ಗೆ ತೋರ್ಸಿನ ಹೋಗಿ ಅಂತ ಲೋಕಲ್ನಲ್ಲಿ ಕಳಿಸಿದ್ರು ಆ ಟೈಮ್ನಲ್ಲಿ ಆ ಪೇಶೆಂಟ್ಗೆ ಏನು ಮಾಡಬೇಕು ಆ ಲೋಕಲ್ ಕ್ಲಿನಿಕ್ನಲ್ಲಿ ಏನು ಮಾಡೋದಿಲ್ಲ ಇಲ್ಲಿ ನೀವು ದೊಡ್ಡ ಹಾಸ್ಪಿಟಲ್ಗೆ ಹೋಗಬೇಕು ಅಂತ ಕಳಿಸ್ತಿದ್ರು ನಾನು ಆ ಟೈಮ್ನಲ್ಲಿ ಅಶ್ವಿನಿ ಅಂತ ದೊಡ್ಡ ಕಮಾಂಡ್ ಹಾಸ್ಪಿಟಲ್ ಕೆಲಸ ಮಾಡ್ತಾ ಇದ್ದೀನಿ ಗ್ಯಾಸ್ಟ್ರಾಂಟ್ರಿ ಡಿಪಾರ್ಟ್ಮೆಂಟ್ ಅವ್ರು ಕ್ಯಾಶುವಲ್ಟಿ ನೀಲ್ಲಿ ತೊಗೊಂಡು ಬಂದಿದ್ರು ಅಲ್ಲಿ ಬಂದಮೇಲೆ ಡಾಕ್ಟರ್ಗೆ ಕೇಳಿದ್ರು ಹೇಳಿದ್ರು ಈ ಥರ ನಾನು ಬ್ರಷ್ ಸಾಲ್ವ್ ಮಾಡಿದೆ ಎಲ್ಲರೂ ನಗು ಬರ್ತದೆ ಏನಪ್ಪ ಬ್ರಷ್ ಚಿಕ್ಕವಾಗಣ ನೀವು ಹುಡುಗಾತರ ಏನು ಬ್ರಷ್ ಸಾಲ್ವ್ ಮಾಡಿದಿರಾ ಏನಕ್ಕೆ ಸುಳ್ಳು ಹೇಳ್ತಾ ಇದ್ರ ಇದ್ರೆ ಏನು ಸುಳ್ಳು ಹೇಳ್ತಾರೆ ಏನು ಕುಡಿಯಕ್ಕೆ ಬಂದಿದ್ರಾ ಏನು ಸುಳ್ಳು ಹೇಳ್ತಾರೆ ಬ್ರಷ್ ಹೇಗೆ ಸಾಲ್ವ್ ಮಾಡೋಕ್ಕಾಗುತ್ತೆ ಅಂತ ಇಲ್ಲೆಲ್ಲ ನೋಡೋಣ ಎಕ್ಸ್ರೇ ಮಾಡಿ ನೋಡೋಣ ಅಂತ ಎಕ್ಸ್ರೇ ಮಾಡಿದ್ಮೇಲೆ ಒಂದು ದೊಡ್ಡ ಬ್ರಷ್ ಈ ಥರ ಆ್ಯಂಗ್ಯುಲರ್ ಫಾರ್ಟಿ ಫೈವ್ ಡಿಗ್ರೀಸ್ ಡ್ಯಾಗು ಅಲ್ಲಿ ಇದೆ ಇತ್ತು ಅಲ್ಲಿ ಎಕ್ಸ್ಟ್ರಾ ಮತ್ತೆ ಡಾಕ್ಟರ್ಗೆ ದೊಡ್ಡ ಡಾಕ್ಟರ್ ಕರ್ಸಿದ್ರು ಸ್ಪೆಷಲಿಸ್ಟ್ಗೆ ಈ ಥರ ಸಲೋ ಆಗಿದ್ದು ಮಾಡಿದ್ರು ಬ್ರಷ್ ಏನು ಮಾಡಬೇಕು ಅಂತ ಸೊ ಅವ್ರು ಏನಾದರು ಓಕೆ ಏನು ಮಾಡಬೇಕು ಕಟ್ ಮಾಡೋಕೆ ತೆಗಿಬೇಕು ಇನ್ನೊಂದು ಪ್ರೊಸೀಜರ್ ಬೇರೆ ಏನಿದೆ ಮತ್ತು ಅವ್ರೇನು ಹೇಳಿದ್ರು ಓಕೆ ಒಂದ್ಸತಿ ಗ್ಯಾಸ್ಟ್ರೋ ಎಂಟ್ರಸ್ ಕಾಂಟ್ಯಾಕ್ಟ್ ಮಾಡೋಣ ಕಟ್ ಮಾಡೋಕ್ಕೆ ಮುಂಚೆ ಓಟಿ ಈಸ್ ಗೆಟಿಂಗ್ ರೆಡಿ ಪೇಷಂಟ್ ವಾಸ್ ಬಿಂಗ್ ಮೇಡ್ ಬಿಂಗ್ ಮೇಡ್ ರೆಡಿ ಫಾರ್ ದ ಸರ್ಜರಿ ಬಟ್ ಒಂದು ಟ್ರೈ ಮಾಡೋಣ ಗೆಸ್ಟೋ ಆಂಟ್ರಾಲಿಸ್ಟ್ಗೆ ಕರೆಸ್ತೀವಿ ಅಂತ ಗೆಸ್ಟೋಟಾಲಿಸ್ಟ್ಗೆ ಮೆಸೇಜ್ ಬಂದಿದ್ದು ನಾನು ಅಲ್ಲೇ ಇದ್ದೀನಿ ಈ ಥರ ಕೇಸ್ ಬಂದಿದ್ದು ಅಂತ ಇಮಿಡಿಯೇಟ್ಲಿ ಇಲ್ಲೆಲ್ಲ ಸರ್ಜರಿ ಮಾಡಬೇಡ ಮಾಡಬೇಡಿ ನಾನು ಟ್ರೈ ಮಾಡ್ತೀನಿ ಫಸ್ಟು ಸಕ್ಸಸ್ ಆಗದ್ಮೇಲೆ ಆಪ್ರೇಷನ್ಗೆ ಏನು ಬೇಕಾಗಿಲ್ಲ ಇಲ್ಲಾಂದರೆ ಸಕ್ಸಸ್ ಆಪ್ರೇಷನ್ ಮಾಡಿ ಅಂತ ಆ ಟೈಮ್ನಲ್ಲಿ ನಾನು ಡಾಕ್ಟರ್ ಇಬ್ಬರು ಜೊತೆಗೆ ఆ పేషెంట్ నమ్ రూమ్ నల్ తగ్బందీ గ్యాస్టల్ రూమ్ నల్ అదే ఒన్ అండ్ ఆఫ్ టూ అవర్స్ కష్టపట్ ఎండోస్కోప్ ట్యూబ్ ఒకగ కలిసి అది బాస్కెట్ ఫోర్స్ అంతే అది క్యాచ్ మి అది తగ్గు ಆಚೆ ಕಡೆ ತಗೊಂಡಿದ್ದು ವಿತೌಟ್ ಎನಿ ಸರ್ಜರಿ ವೆರಿ ಹ್ಯಾಪಿ ದ ಪೇಷಂಟ್ ವಾಸ್ ವೆರಿ ಹ್ಯಾಪಿ ಪೇಷಂಟ್ ವೈಫು ಕೈನಲ್ಲಿ ಬಂದಿದ್ದು ಕಾಲಿನಲ್ಲಿ ಬಂದಿತ್ತು ಸಾರ್ ಸೇವ್ ಮೈ ಹಸ್ಬೆಂಡ್ಸ್ ಲೈಫ್ ಅದರ್ವೈಸ್ ರೆಡಿ ವಿತ್ ನೈಫ್ ಸೊ ಇಲ್ಲ ನಮ್ಮ ಏನ್ ಮಾಡ್ಬೇಡ ಮಾಡಬೇಡಿ ಇಟ್ ಈಸ್ ಅವರ್ ಡ್ಯೂಟಿ ಜಸ್ಟ್ ಟ್ರೈಡ್ ವಿಥೌಟ್ ಅದು ಸಕ್ಸಸ್ ಆಗಿತ್ತು ಅದು ಆ ತರ ಕೆಲವು ಸುಮಾರು ಜನ ಚಿಲ್ಡ್ರನ್ಸ್ ಗೆ ಕಾಯಿನ್ಸ್ ಸ್ವಾಲ್ವ್ ಮಾಡ್ಕೊಂಡು ಬರ್ತಾರೋ ಪೇನ್ ಟಿನ್ಸು ಚಿಕ್ಕ ಚಿಕ್ಕ ಪ್ಲೇಟ್ಸು ನೈಲ್ಸು ಅದು ಕಾಮನ್ ಇದೆ ಅದು ಒಂದು ಅಡ್ವೆಂಚರಸ್ ಪ್ರೊಫೆಷನ್ ಅದೆಲ್ಲ ಎಂಡೋಸ್ಕೋಪಿ ಒಳಗಡೆ ಕಲಸಿ ಅದು ಗ್ರಾಸ್ಪಿ ಮಾಡಿ ಆಚೆಗಡೆ ಬರೆದೋಗಿ ಟೈಮ್ ಅಲ್ಲಿ ತೆಗಿಯೋಕೆ ಅದೆಲ್ಲ ಮಾಡಿ ಸುಮಾರು ಕೇಸಸ್ ಹ್ಯಾಂಡ್ ಮಾರ್ ದೆನ್ ಹಂಡ್ರೆಡ್ ಫಿಫ್ಟಿ ಟು ಹಂಡ್ರೆಡ್ ಆ ಥರ ಚಿಲ್ಡನ್ಸ್ ವಾಲೋವಿಂಗ್ ಫಾರನ್ ಆಬ್ಜೆಕ್ಟ್ಸು ಕೇಸಸ್ ಹ್ಯಾಂಡಲ್ ಮಾಡಿದ್ವಿ ಆದ್ಮೇಲೆ ಗ್ಯಾಸ್ಟ್ರೋಂಡಿಸ್ ವೆರ್ಷನ್ ಮಾಡಿದ್ಮೇಲೆ ಮತ್ತೆ ನಾನು ಡರ್ಮಟಾಲಜಿ ಮಾಡಿದೀನಿ ಡೆಮೊಟೋಲಜಿ ಡೆರ್ಮೊಟಾಲಜಿನಲ್ಲಿ ಇಂದು ಕೋರ್ಸ್ ಅಡ್ಜಸ್ಟೆಂಟ್ ಕೋರ್ಸ್ ಇರುತ್ತೆ ಇರುತ್ತೆ ಅದು ಲೆಪ್ರಾಲಜಿ ಓಕೆ ಲೆಪ್ರಾಲಜಿನಲ್ಲಿ ಲೆಪ್ರಸಿ ನಿಮ್ಗೆ ಗೊತ್ತಿರ್ಬೋದು ಲೆಪ್ರಸಿ ಬಗ್ಗೆ ಸ್ಟಡಿ ಮಾಡಿದ್ವಿ ಇಂಡಿಯಾ ಯುನೋ ಇಟ್ ಇಸ್ ಎ ಪ್ಲೇಸ್ ಫಾರ್ ಲೆಪ್ರಸಿ ಹೈಯೆಸ್ಟ್ ಲೆಪ್ರಸಿ ನಮ್ಮ ಇಂಡಿಯಾನಲ್ಲಿದೆ ಸುಮಾರು ಕೇಸಸ್ ನಾನು ಹ್ಯಾಂಡಲ್ ಮಾಡಿದ್ವಿ ಲೆಪ್ರಸಿ ಟೆಸ್ಟ್ ಹೇಗೆ ಮಾಡಬೇಕು ಪ್ರೂವ್ ಹೇಗೆ ಮಾಡಬೇಕು ಲೆಪ್ರಸಿ ಇದೆ ಅಂದ್ರೆ ಲೆಪ್ರಸಿ ಪ್ರೂವ್ ಆದ್ಮೇಲೆ ಎ ಎಫ್ ಬಿ ಅಂತ ಇರುತ್ತೆ ಆ್ಯಸಿಡ್ ಫಾಸ್ಟ್ ಬ್ಯಾಸಿಡ್ ಆ ಟೆಸ್ಟ್ ರಿಪೋರ್ಟ್ ಬಂದಮೇಲೆ ಆ್ಯಂಡ್ ಲೆಪ್ರಸಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಆಗುತ್ತೆ ಅದೆಲ್ಲ ಸೊಲೇಷನ್ ಮಾಡಿದ್ಮೇಲೆ ಇನ್ನೊಂದು ಸೊಲೇಷನ್ ಅಂದೇಳಿ ವೆನರಾಲಜಿ ಅಂತ ಒಂದು ಕೋರ್ಸ್ ಇರುತ್ತೆ ವೆನರಾಲಜಿ ಅಂದರೆ ಆಲ್ ಎಸ್ ಟಿ ಡಿ ಸೆಕ್ಷ ಟ್ರಾನ್ಸ್ಟರ್ ಡಿಸೀಸಸ್ಸು ಸಿಫುಲೀಸು ಗನೋರಿಯಾ ಆಲ್ ದಿಸ್ ಡಿಸೀಸ್ ಬಗ್ಗೆ ನಾನು ಸ್ಟಡಿ ಮಾಡಿ ಸ್ಟಡಿ ಮಾಡಿ ನೆಕ್ಸ್ಟ್ ಇನ್ನೊಂದು ಡಿಸೀಸ್ ಬಗ್ಗೆ ಮಾಡಿದೆ ತುಂಬ ಡೇಂಜರಸ್ ಡಿಸೀಸ್ ಅದು ಹೆಚ್ ಐ ವಿ ಹೆಚ್ ಐ ವಿ ಆ್ಯಂಡ್ಸ್ ಹೆಚ್ ಐ ವಿ ಏಡ್ಸು ಪ್ರತಿ ಒಬ್ಬರಿಗೆ ಗೊತ್ತು ಎಚ್ ಅಂದ್ರೆ ದೊಡ್ಡ ಪ್ರಾಬ್ಲಮ್ ಒಂದ್ಸಾರಿ ಬಂದ ಮೇಲೆ ಲೈಫ್ ಲಾಂಗ್ ಇರುತ್ತೆ ಲೈಫ್ ಫಿನಿಶ್ ಆಯ್ತು ಅಂದ್ರೆ ಲೈಫ್ ಅಲ್ಲಿಗೆ ಕೊನೆ ಆಯ್ತು ಕೊನೆ ಆಯ್ತು ಆಯ್ತು ಎಚ್ ಐ ವಿ ಐಡ್ಸ್ ಬಂದ್ರ ಬಗ್ಗೆನೂ ಸುಮಾರು ಎಜುಕೇಶನ್ ಸ್ಟಡಿ ಮಾಡಿದ್ವಿ ಅದರಲ್ಲಿ ಏನಾಗುತ್ತೆ ನಮ್ಗೆ ಕೌನ್ಸೆಲಿಂಗ್ ತುಂಬಾ ಇಂಪಾರ್ಟೆಂಟ್ ಅದರಲ್ಲಿ ಎಚ್ ಐ ವಿ ಸೊ ನೆಗೆಟಿವ್ ಇದರಿಂದ ಪಾಸಿಟಿವ್ ಮಾಡೋದು ದೊಡ್ಡ ಚಾಲೆಂಜಿಂಗ್ ಸೊ ಸೈಕಾಲಜಿಕಲಿ ನಾನು ಹೆಚ್ ಐ ವಿ ಏಡ್ಸ್ ದೊಡ್ಡ ಡಿಸೀಸ್ ಅಂತ ಆ ಟೈಮ್ ನಲ್ಲಿ ಅನಿಸುತ್ತಾ ಇದೆ ಬಟ್ ಇವತ್ತು ಎಚ್ ಐ ವಿ ಕರೋನಾ ಬಂದ್ಮೇಲೆ ಎಚ್ ಐ ಕಿಂತ ಸಾಯಿಸ್ತಾ ಇದಾರೆ ನೋಡಿ ನಾನು ಹೆಚ್ ಐ ಬಂದ್ಮೇಲೆ ಎವ್ರಿ ಬಡಿ ವಿಲ್ ಡೈ ಅಂತ ಬಟ್ ಹೆಚ್ ಐ ವಿ ರೀಸೆಂಟ್ಲಿ ನೋಡಿ ಕೊರೋನಾ ಕೇಸಸ್ ಈವನ್ ಒನ್ ಮಂತ್ ಒನ್ ಜನರಲ್ ಪೀಪಲ್ ಅವರ್ ಲಾಸ್ಟ್ ಲೈಫ್ ಸೊ ದೆನ್ ಐ ವಿಸ್ ನಾಟ್ ಸೋ ಡೇಂಜರ್ಸ್ ಅಂತ ಐ ಸ್ಟಾರ್ಟಿಂಗ್ ಸ್ಟಾರ್ಟ್ ಫೀಲಿಂಗ್ ಅದಾದಮೇಲೆ ನಾನು ಮ್ಯಾನೇಜ್ಮೆಂಟ್ ಕೋರ್ಸಸ್ ಮಾಡಿದಿನಿ ಸ್ಟೋರ್ ಮ್ಯಾನೇಜ್ಮೆಂಟ್ ಮೆಡಿಕಲ್ ಸ್ಟೋರ್ ಮ್ಯಾನೇಜ್ಮೆಂಟು ಫಾರ್ಮಸಿ ಮ್ಯಾನೇಜ್ಮೆಂಟು ವಾರ್ಡ್ ಮ್ಯಾನೇಜ್ಮೆಂಟು ಹಾಸ್ಪಿಟಲ್ ಮ್ಯಾನೇಜ್ಮೆಂಟು ಕ್ಯಾಂಪ್ ಮ್ಯಾನೇಜ್ಮೆಂಟು ಹೇಗೆ ಮೆಡಿಕಲ್ ಕ್ಯಾಂಪ್ ಹಾಕಬೇಕು ಮತ್ತು ಎಮರ್ಜೆನ್ಸಿ ಡ್ರಿಲ್ಸ್ ಮೆಡಿಕಲ್ ಎಮರ್ಜೆನ್ಸಿ ಡ್ರಿಲ್ಸು ಅದೆಲ್ಲ ಕೋರ್ಸ್ ಮಾಡಿದ್ವಿ ಎಮರ್ಜೆನ್ಸಿ ಡ್ರಿಲ್ಸ್ ಅಂದರೆ ಸಪೋಸ್ ಒಂದು ಡಿಸಾಸ್ಟರ್ ಆಗಿತ್ತು ಇಟ್ ಇಡ್ ಬಿ ಫ್ಲಡ್ ಡಿಸಾಸ್ಟರ್ ಆರ್ ಎರ್ತ್ವೇಕ್ ಆರ್ ಸೈಕ್ಲೋನ್ ಆರ್ ವಾರ್ ಲೈಕ್ ಸಿಚುವೇಶನ್ ಆ ಟೈಮ್ನಲ್ಲಿ ಕ್ಯಾಶುವಲ್ಟಿ ಕ್ವಾಂಟಿಟಿ ಜಾಸ್ತಿ ಇರುತ್ತೆ ಈ ನಾರ್ಮಲ್ ಕೇಸ್ನಲ್ಲಿ ಒಂದು ಆಕ್ಸಿಡೆಂಟ್ ಆಗಿದೆ ಒಂದು ಕ್ಯಾಶುಯಾಲಿಟಿ ಬರ್ತಾರೆ ಇಲ್ಲಿಂದ ಎರಡು ಬರ್ತಾರೆ ಏನೋ ಒಂದು ಫೈರ್ ಆಕ್ಸಿಡೆಂಟ್ ಅಂದರೆ ನಾಲ್ಕೈದು ಜನ ಬರ್ಬೋದು ಬಟ್ ಇದು ಮಾಸಿವ್ ಕ್ಯಾಶುವಲ್ಟಿ ಮಾಸ್ ಕ್ಯಾಶುಯಾಲಿಟಿ ಹ್ಯಾಂಡಲಿಂಗ್ ಅಂತ ಒಂದು ಸ್ಪೆಷಲೈಸೇಷನ್ ಇರುತ್ತೆ ಮಾಸ್ ಕ್ಯಾಶುಲಿಟಿಲಿಂದ ಒಂದೇ ಸರ್ತಿ ಒಂದು ಟೂ ಹಂಡ್ರೆಡ್ ಕ್ಯಾಶುಯಲ್ಟೀಸ್ ಇದ್ದರೆ ನೀವು ಹೇಗೆ ಹೇಗೆ ಹ್ಯಾಂಡಲ್ ಹ್ಯಾಂಡಲ್ ಮಾಡ್ತಾರೆ ಟ್ರೈಯೇಜ್ ಅಂತ ಒಂದು ವರ್ಡ್ ಇರುತ್ತೆ ಟ್ರೈಯೇಜ್ ಟ್ರಯೇಜ್ ಮೀನ್ಸ್ ಸೆಗ್ರಿಗೇಷನ್ ಆಫ್ ಕ್ಯಾಶುಯಲ್ಟೀಸ್ ಡಿಪೆಂಡಿಂಗ್ ಆನ್ ಸೀರಿಯಸ್ನೆಸ್ ಕೆಲವೊಬ್ಬರಿಗೆ ಸ್ವಲ್ಪ ಸ್ವಲ್ಪ ಗಾಯ ಆಗಿತ್ತು ಅದರ ಒಂದು ಗ್ರೀನ್ ಬ್ಯಾಂಡ್ ಅದು ಒಂದು ಬ್ಯಾಂಡ್ ಮಾಡಿ ಓಕೆ ಗ್ರೀನ್ ಬ್ಯಾಂಡ್ ಅಂದರೆ ಅಷ್ಟು ಡೇಂಜರ್ಸ್ ಇಲ್ಲ ಬಟ್ ಮ್ಯಾನೇಜ್ ಮಾಡ್ಕೋಬೋದು ಸ್ವಲ್ಪ ಸ್ವಲ್ಪ ಫಸ್ಟ್ ಏಡ್ ಮಾಡಿ ಯು ಕ್ಯಾನ್ ಸೆಂಡ್ ದಮ ಮಫ್ ಅಗೇನ್ ಆರೆಂಜು ರೆಡ್ಡು ಆರೆಂಜ್ ಅಂದರೆ ಸ್ವಲ್ಪ ಸೀರಿಯಸ್ಸು ಏನಕ್ಕೆ ಕೈ ಕಟ್ಟಾಗಿತ್ತು ಇದು ಇಮಿಡಿಯೇಟ್ಲಿ ಟ್ರೀಟ್ಮೆಂಟ್ ಮಾಡಬೇಕು ಮಾಡಬೇಕಿಲ್ಲ ಜಾಸ್ತಿ ಬ್ಲಡ್ ಲಾಸ್ ಆಗುತ್ತೆ ಆ ಥರ ಮತ್ತು ಗ್ರ ರೆಡ್ಡು ಸೀರಿಯಸ್ಲಿ ಇಂಜೂರು ಹಾರ್ಟ್ ಇಂಜುರಿ ಹಾರ್ಟು ಬಿಗ್ ಕ್ರಶ್ ಇಂಜುರಿ ಇಮಿಡಿಯೆಟ್ಲಿ ನೀವು ಸೇವ್ ಮಾಡಿ ಇಮಿಡಿಯೇಟ್ಲಿ ಐ ಸಿ ಯು ಕಲ್ಸ್ಬೇಕು ಇಮಿಡಿಯೇಟ್ ಸರ್ಜರಿ ಮಾಡಬೇಕು ಇಮಿಡಿಯೇಟ್ಲಿ ಮೆಡಿಕಲ್ ಟ್ರೀಟ್ ಮಾಡಬೇಕು ಇಲ್ಲಂದರೆ ಸಾಹಿಸದಕ್ಕೆ ಚಾನ್ಸ್ ಇದೆ ಯು ಕ್ಯಾನ್ ಯು ಕ್ಯಾನ್ ಡೈ ಮಾಡಿದ್ರೆ ಇನ್ನೊಂದು ಕ್ಯಾಟಗರಿ ಇರುತ್ತೆ ಏನೇನು ಮಾಡಿ ಚಾನ್ಸ್ ಇಲ್ಲ ಸೇವ್ ಮಾಡಿ ಸಪೋಸ್ ಫುಲ್ಲಿ ಕ್ರಶ್ ಆಗಿದ್ದರು ಫುಲ್ಲಿ ಬರ್ನ್ ಆಗಿದ್ರು ಅವ್ರಿಗೆ ನೋಡಿದ ಮೇಲೆ ನೋ ಇಲ್ ನಾಟ್ ಸರ್ವೈವ್ ಯು ಕ್ಯಾನ್ ನೋ ಯು ಕ್ಯಾನ್ ಕಮ್ ಟು ನೋ ನೌ ಯು ವಾಟ್ ಎವರ್ ಯು ಡೂ ಈಸ್ ಆಲ್ರೆಡಿ ಕಟ್ ಇನ್ ಟು ಪೀಸಸ್ ಬಟ್ ಈಸ್ ಸ್ಟಿಲ್ ಎಲೈವ್ ಎಲೆವ್ ಬಟ್ ಈ ಕ್ಯಾನ್ ಆ ಥರ ಪೇಷಂಟ್ಸ್ಗೆ ಸೆಗ್ರಿಗೇಟ್ ಮಾಡೋದಕ್ಕೆ ಟ್ರೈಯೇಜ್ ಅಂತ ಟ್ರೈಸ್ ಹಾಗೆ ಟ್ರೈಯೇಸ್ ಮಾಡಬೇಕು ಯಾರಿಗೂ ಇಂಪಾರ್ಟೆನ್ಸ್ ಕೊಡಬೇಕು ಅದರಲ್ಲಿ ನೀವು ಫೋರ್ ಕ್ಯಾಟಗರೀಸ್ ಆಫ್ ಜನ ಇದ್ರೆ ಅದ್ರ ಒಬ್ಬರು ನೀವು ಏನು ಮಾಡೋದನ್ನು ಸೇವ್ ಮಾಡೋಕ್ಕೆ ಚಾನ್ಸ್ ಇಲ್ಲ ಮಾಡಿದ್ಮೇಲೆ ಸೇವ್ ಆಗುತ್ತೆ ಇನ್ನೊಬ್ಬರು ಸ್ವಲ್ಪ ಮೇಜರ್ ಬಟ್ ಮಾಡಬೇಕು ಇಲ್ಲಾಂದರೆ ಇಟ್ ವಿಲ್ ಗೋ ಟು ಡೆತ್ ಇನ್ನೊರೆಗೆ ಚಿಕ್ಕ ಚಿಕ್ಕ ಇಂಜುರೀಸು ಏನೋ ಆ ಥರ ಕ್ಯಾಟಗರಿ ಮಾಡಿ ಯಾರಿಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡಬೇಕು ಇಮಿಡಿಯೇಟ್ಲಿ ಹೇಗೆ ಹೇಗೆ ನೀವು ಅದೆಲ್ಲ ಮ್ಯಾನೇಜ್ ಮಾಡಿ ಸೆಗ್ರಿ ವಾರ್ಡ್ಗೆ ಕಳಿಸ್ತಾ ಇದ್ರು ಅಂತ ಅದೊಂದು ಮೆಡಿಕಲ್ ಮ್ಯಾನೇಜ್ಮೆಂಟ್ ಅದರಲ್ಲಿ ನಾನು ಸೊಲ್ಯೂಷನ್ ಮಾಡಿದ್ದೀನಿ ಆ ಅಡ್ಡಾನ್ಸ್ ಸೊಲ್ಯೂಷನ್ ಡೆರ್ಮೊಟಾಲಜಿ ಡೆರ್ಮೊಟಾಲಜಿನಲ್ಲಿ ಬೇಸಿಕ್ಕು ಅಡ್ವಾನ್ಸ್ ಅಂತ ಇರ್ತದೆ ನಾನು ಬೇಸಿಕ್ ಮಾಡಿದ್ದೀನಿ ಆಮೇಲೆ ಒಂದು ಫೋರ್ ಇಯರ್ಸ್ ಮೇಲೆ ಅಡ್ವಾನ್ಸ್ ಕೋರ್ಸ್ನ ಮಾಡಿದ್ದೀನಿ ಅದಾದಮೇಲೆ ನಾನು ಮೆಡಿಕಲ್ ಹಾಸ್ಪಿಟಲ್ ಮ್ಯಾನೇಜ್ಮೆಂಟ್ ಮಾಡಬೇಕು ಅದು ಅಲ್ಲಿವರೆಗೂ ನಾನು ಹಾಸ್ಪಿಟಲ್ ಮ್ಯಾನೇಜ್ಮೆಂಟು ನೇವಿನಲ್ಲಿ ಮಾಡಿದ್ದೀನಿ ಬಟ್ ಆಚೆ ಕಡೆಯಿಂದ ಏನಾದರೂ ಕೋರ್ಸ್ ತಗೊಂಡಿಲ್ಲ ಸ್ಪೆಷಲೈಝೇಷನ್ ಸೊ ವೆನ್ ವಿ ಡೂ ಆಲ್ ದೀಸ್ ಕೋರ್ಸ್ನ ಆಚೆ ಕಡೆ ಹೋದ್ಮೇಲೆ ಅಷ್ಟು ವ್ಯಾಲ್ಯೂ ಕೊಡುವುದಿಲ್ಲ ಈ ಸರ್ಟಿಫಿಕೇಟ್ಸ್ಗೆ ನೇವಿನಲ್ಲಿ ಇನ್ಸ್ಟಿಟ್ಯೂಟ್ ಆಫ್ ನಾವಲ್ ಮೆಡಿಸಿನ್ ಅಂತ ಇರುತ್ತೆ ನಮಗೆ ಮುಂಬೈನಲ್ಲಿ ಆ ಇನ್ಸ್ಟಿಟ್ಯೂಟ್ನಿಂದ ನಮಗೆ ಸರ್ಟಿಫಿಕೇಟ್ಸ್ ಬರುತ್ತೆ ಕೋರ್ಸ್ ಆದಮೇಲೆ ಬಟ್ ಆ ಸರ್ಟಿಫಿಕೇಟ್ಸ್ ರಿಕಗ್ನೈಸ್ ಮಾಡ್ತಾ ಇಲ್ಲ ಆಚೆ ಕಡೆಯಿಂದ ವೆನ್ ಯು ಆರ್ ಗೋಯಿಂಗ್ ಫಾರ್ ಜಾಬ್ ಅಪ್ಲಿಕೇಶನ್ಸ್ ಸೊ ಐ ಥಾಟ್ ಓಕೆ ನಾನು ಒಂದು ಆಚೆ ಕಡೆಯಿಂದನೂ ಒಂದು ಡಿಗ್ರಿ ತಗೊಂಡಿದ್ದೀನಿ ಅಂತ ಅಡ್ಮಿನಿಸ್ಟ್ರೇಷನ್ ಮೇಲೆ ತಗೊಂಡಿದ್ದೀನಿ ದೆನ್ ಮಾಸ್ಟರ್ಸ್ ತೊಗೊಂಡಿದ್ದೀನಿ ಅದೆಲ್ಲ ಮಾಡುವಾಗ ಟೈಮ್ನಲ್ಲಿ ಇನ್ನೂ ನಾನು ಬೇರೆ ಬೇರೆ ಕೋರ್ಸ್ ಅಂದರೆ ನಾನು ನೇವಿ ಬಿಟ್ಟಿದ ಮೇಲೆ ನಾನು ಇನ್ಶೂರೆನ್ಸ್ ರೆಗ್ಯುಲೇಟರಿ ಡೆವಲಪ್ಮೆಂಟ್ ಅಥಾರಿಟಿ ಐ ಆರ್ ಡಿ ಎ ಆ ಡಿಪಾರ್ಟ್ಮೆಂಟಿಂದ ಒಂದು ಕೋರ್ಸ್ ಮಾಡಿದೀನಿ ಇನ್ಶೂರೆನ್ಸ್ ಪ್ರಾಡಕ್ಟ್ಸ್ ಹೇಗೆ ಅಡ್ವೈಸ್ ಮಾಡಬೇಕು ಅದಕ್ಕೂ ಒಂದು ಎಕ್ಸಾಮ್ ಇರುತ್ತೆ ಆ ಸರ್ಟಿಫಿಕೇಟ್ ಬಂದಿದ್ದೆ ಐ ಆರ್ ಡಿ ಎ ಅದು ಮಾಡುವಾಗಲೇ ನಾನು ಪ್ಯಾರಲಲ್ಲಿ ಇನ್ಶೂರೆನ್ಸು ಮ್ಯೂಚುವಲ್ ಫಂಡ್ಸ್ ಎರಡು ಪಾರ್ಲಲ್ಲಿ ಹೋಗುತ್ತೆ ಇನ್ಶೂರೆನ್ಸ್ ಕಾಲಿಸಿ ಅಂದರೆ ನಾವು ನಮ್ಗೆ ಮ್ಯೂಚುವಲ್ ಫಂಡ್ಸ್ ಬೇಕು ಮ್ಯೂಚುವಲ್ ಫಂಡ್ಸ್ ಅಡ್ವೈಸ್ ಮಾಡೋಕ್ಕೆ ನೀವು ಕ್ವಾಲಿಫೈಡ್ ಇರಬೇಕು ಅದಕ್ಕೆ ನಾನು ಇನ್ನೊಂದು ಕೋರ್ಸ್ ಮಾಡಿದ್ದೀನಿ ಎ ಎಂ ಎಫ್ ಐ ಅಂತ ಅಸೋಸಿಯೇಟ್ ಆಫ್ ಮ್ಯೂಚುವಲ್ ಫಂಡ್ಸ್ ಆಫ್ ಇಂಡಿಯಾ ಎನ್ ಎಸ್ ಎಮ್ ನ್ಯಾಷನಲ್ಸ್ಟಾಕ್ ಮಾರ್ಕೆಟ್ನಿಂದ ಆ ಸರ್ಟಿಫಿಕೇಟ್ ಅದನ್ನು ಮಾಡಿದೀನಿ ಮತ್ತು ಆಮೇಲೆ ನಾನು ಬ್ಯಾಂಕ್ನಿಂದ ಕೋರ್ಸ್ ಮಾಡಿದ್ದೀನಿ ಐ ವಾಸ್ ಇನ್ ಬ್ಯಾಂಕರ್ ಸೊ ಐ ವಾಸ್ ಇನ್ ಸ್ಟೇಟ್ ಬ್ಯಾಂಕ್ ಆಫ್ ಹೈದರಾ ಸೊ ಸ್ಟೇಟ್ ಬ್ಯಾಂಕ್ ಆಫ್ ಹೈದ್ರಾ ನೀವು ಕ್ಯಾಶ್ ಕಲೆಕ್ಷನು ಕ್ಯಾಶ್ ಅಕೌಂಟಿಂಗು ಚೆಕಿಂಗ್ ಆಫ್ ಫೇಕ್ ನೋಟ್ಸ್ ಅದೆಲ್ಲ ಬ್ಯಾಂಕ್ಸ್ ವಾಟ್ ಇಸ್ ಫಂಕ್ಷನಿಂಗ್ ಆಫ್ ಬ್ಯಾಂಕ್ಸ್ ಟೋಟಲ್ ಅದು ಅದ್ರ ಬಗ್ಗೆ ಸುಮಾರು ಕ್ಲಾಸಸ್ ಎಲ್ಲಿದ್ದರು ಅದೆಲ್ಲ ಅಟೆಂಡ್ ಮಾಡಿ ಮೇನ್ ಬ್ರಾಂಚ್ ಅಲ್ಲಿದ್ದು ವರಂಗಲ್ ವರಂಗಲ್ ಹೋಗಿದ್ವಿ ಆಂಧ್ರನಲ್ಲಿ ವರಂಗಲ್ ಹೋಗಿ ಅಲ್ಲಿ ಟ್ರೈನಿಂಗ್ ಮಾಡ್ಕೊಂಡು ಒಂದು ಸಹ ಡಿಗ್ರಿ ಮತ್ತು ನಾನು ಅದೇ ಆದಮೇಲೆ ನಾನು ರೆವೆನ್ಯೂ ಡಿಪಾರ್ಟ್ಮೆಂಟ್ ಒಂದು ಕೋರ್ಸ್ ಮಾಡಿದ್ದೀನಿ ರೆವೆನ್ಯೂ ಡಿಪಾರ್ಟ್ಮೆಂಟ್ ಎ ಪಿ ರೆವೆನ್ಯೂ ಡಿಪಾರ್ಟ್ಮೆಂಟು ಅಲ್ಲಿ ನೀವು ಲ್ಯಾಂಡ್ ಹೇಗೆ ಸರ್ವೆ ಮಾಡಬೇಕು ಸರ್ಟಿಫಿಕೇಟ್ಸ್ ಹೇಗೆ ಕೊಡಬೇಕು ಡಾಕ್ಯುಮೆಂಟ್ಸ್ ಎಲ್ಲಿ ಚೆಕ್ಬೇಕು ಇನ್ಕಮ್ ಸರ್ಟಿಫಿಕೇಟ್ ಕೊಡಬೇಕು ಕ್ಯಾಶ್ ಹೇಗೆ ಕೊಡಬೇಕು ಅಡ್ಮಿ ಜನರಲ್ ಅಡ್ಮಿಷನ್ ಹೇಗಿರುತ್ತೆ ಆಂಧ್ರ ಪ್ರದೇಶ್ ಗೌರ್ಮೆಂಟ್ನಲ್ಲಿ ನೀವು ರೆವಿನ್ಯೂ ಡಿಪಾರ್ಟ್ಮೆಂಟ್ ಲ್ಯಾಂಡ್ ಮ್ಯಾನೇಜ್ಮೆಂಟ್ ಲ್ಯಾಂಡ್ ಸರ್ವೆ ಇದೆಲ್ಲ ಹೇಗಿರುತ್ತೆ ಅದ್ರ ಬಗ್ಗೆ ಕೋರ್ಸ್ ಆ ಅದರ ಸುಮಾರು ಕೋರ್ಸ್ ಮಾಡಿ ಮತ್ತೆಂಟ್ಲಿನೂ ನಾನು ಒಂದು ಕೋರ್ಸ್ ಮಾಡಿದ್ದೀನಿ ಎಕ್ಸ್ಪೋರ್ಟ್ ಇಂಪೋರ್ಟ್ ಮ್ಯಾನೇಜ್ಮೆಂಟ್ ಅಂತ ಅದು ಎಮ್ ಎಸ್ ಇ ಅಂತ ಗೌರ್ಮೆಂಟ್ ಆಫ್ ಇಂಡಿಯಾ ಕೋರ್ಸ್ ಈ ಇದರ ಸುಮಾರು ಕೋರ್ಸ್ ಮಾಡಿದೀನಿ ಮತ್ತೆ ಈ ರೀಸೆಂಟ್ಲಿ ಒಂದು ಹೈದರಾಬಾದ್ ನಲ್ಲಿ ಟೂ ತೌಸಂಡ್ ಫಿಫ್ಟೀನ್ ನಾನು ಮಾಲ್ದೀವ್ಸ್ ಬಂದ್ಮೇಲೆ ಒಂದು ಸಿಕ್ಸ್ ಮಂತ್ಸ್ ಗ್ಯಾಪ್ ಸಿಕ್ಕಿತ್ತು ಆ ಗ್ಯಾಪ್ನಲ್ಲಿ ಏನೋ ಒಂದು ಕೋರ್ಸ್ ಮಾಡೋಣ ಅಂತ ಒಂದು ಇಂಟ್ರೆಸ್ಟ್ ಇದೆ ಹೈದರಾಬಾದ್ ಹೋಗಿ ಅಲ್ಲಿ ನ್ಯೂಮರಾಲಜಿ ಮೇಲೆ ಒಂದು ಕೋರ್ಸ್ ಮಾಡಿದೆ ನ್ಯೂಮರಾಲಜಿ ನ್ಯೂಮರಾಲಜಿ ಒಂದು ಇನ್ಸ್ಟಿಟ್ಯೂಟ್ ಇದೆ ಎಮ್ ಜಿ ಕೆ ಫೌಂಡೇಶನ್ ನ್ಯೂಮರಾಲಜಿ ಹೇಗೆ ಬಂದಿದೆ ಅಂದರೆ ನಮ್ಮ ಫಾದರ್ ಬೇಸಿಕಲಿ ಈಸ್ ಎ ವಾಸ್ತು ಕನ್ಸಲ್ಟೆಂಟ್ ಅಂಡ್ ನ್ಯೂಮರಾಲಜಿಸ್ಟ್ ಅಂಡ್ ನ್ಯೂಮರಾಲಜಿಸ್ಟ್ ಈಸ್ ಆಲ್ಸೋ ನ್ಯೂಮರಾಲಜಿಸ್ಟ್ ಸೋ ಈ ಯೂಸ್ ಟು ಟೆಲ್ ಮಿ ಈ ಥರ ನಂಬರ್ ಇರೋದ್ರ ಮೇಲೆ ಈ ಥರ ಆಗುತ್ತೆ ಈ ಥರ ಸೊ ನಮಗೆ ಒಂದು ಇಂಟ್ರೆಸ್ಟ್ ಬಂದಿದ್ದು ಓಕೆ ನಮ್ಮ ಫಾದರ್ ಓನ್ಲಿ ಎಕ್ಸ್ಪೀರಿಯನ್ಸ್ ಮೇಲೆ ಇದೆಲ್ಲ ಹೇಳ್ತಾ ಇದ್ರು ಬಟ್ ನಾನು ಪ್ರೊಫೆಷನಲ್ ಆಗಿ ಮಾಡ್ಬೇಕಂದ್ರೆ ನಾನು ಎಕ್ಸ್ಪೀರಿಯೆನ್ಸ್ ಓನ್ಲಿ ಸಾಕಾಗಿಲ್ಲ ನಾನು ಸರ್ಟಿಫಿಕೇಟ್ ಬೇಕು ಕಲಿಬೇಕು ಸರ್ಟಿಫಿಕೇಟ್ ಇರಬೇಕು ಕೆಲವೊಬ್ಬರು ನೀವು ಹೇಗೆ ಇದೆಲ್ಲ ಕೇಳ್ತಾ ಹೇಳ್ತಾ ಇದ್ದರೆ ಸಪೋಸ್ ಡಾಕ್ಟರ್ಗೆ ಹೇಗೆ ಎಂಬ ಬಿ ಬಿ ಎಸ್ ಸರ್ಟಿಫಿಕೇಟ್ ಇರಬೇಕು ಟ್ರೀಟ್ಮೆಂಟ್ ಮಾಡಿ ನೀವು ನ್ಯೂರಾಲಜಿ ನಿಮ್ಗೆ ಬಗ್ಗೆ ನೀವು ಹೇಳ್ತಾ ಇದ್ರೆ ಕ್ವಾಲಿಫಿಕೇಶನ್ ಆ ರಿಕಾರ್ಡ್ ಇರಬೇಕು ಒಂದು ಕ್ವಾಲಿಫಿಕೇಶನ್ ಅಂತ ಇರಬೇಕು ಅಂತ ನಮ್ಮ ಫಾದರ್ದಂದ ಏಜ್ ಆಗುತ್ತೆ ಸೆವೆಂಟಿ ಫೈವ್ ಇಯರ್ಸ್ ಅವ್ರಿಗೆ ಅವರು ಕೇಳಿದಿಲ್ಲ ನೀವು ಯಾಕೆ ಯಾವ್ದು ಬೇಸಿಸ್ ಮೇಲೆ ಇದೆಲ್ಲ ಎಲ್ಲ ಹೇಳ್ತಾ ಇದ್ರು ಅಂತ ಕೇಳೋದಿಲ್ಲ ಬಟ್ ನಮಗೆ ನಾನು ಸಪೋಸ್ ಇಫ್ ಐ ಗೆಟ್ ಇನ್ ಟು ದಟ್ ಪ್ರೊಫೆಷನ್ ನೀವು ಹೇಗೆ ಇದೆಲ್ಲ ಇರ್ತದೆ ನೀವು ಏನು ಕ್ವಾಲಿಫಿಕೇಶನ್ ಅಂತ ಕೇಳಿದ ಮೇಲೆ ಅದಕ್ಕೆ ನಮ್ಮ ಕರ್ತವ್ಯ ಒಂದು ಕ್ವಾಲಿಫಿಕೇಷನ್ ಇರಬೇಕು ಅಂತ ಎಂ ಜಿ ವಿ ಕೆ ಫೌಂಡೇಶನ್ ಅಂತ ಹೈದರಾಬಾದ್ನಲ್ಲಿ ಬುದ್ಧಿಗಂಡ ಗೋಪಾಲ್ ಗೋಪಿ ಕೃಷ್ಣ ಅಂತ ಅವ್ರ ಹತ್ರ ಹೋಗಿದ್ದೀನಿ ಅವ್ರು ಮಾತಾಡಿದ್ದೀನಿ ಈ ಥರ ನಮಗೆ ಇಂಟ್ರೆಸ್ಟ್ ಇದೆ ಮತ್ತು ನೀವು ಬನ್ನಿ ಕೋರ್ಸಸ್ಸು ನೆಕ್ಸ್ಟ್ ಮಂತ್ ಈ ಫಲ್ ಸ್ಟಾರ್ಟ್ ಆಗುತ್ತೆ ನೀವು ಇಲ್ಲೇ ಇರಬೇಕು ಹೈದರಾಬಾದ್ನಲ್ಲಿ ಬೇಸಿಕ್ಕು ಅಡ್ವಾನ್ಸ್ ಮಾಡ್ಕೊಳ್ಳಿ ಅಂತ ದೆನ್ ವಿ ಸ್ಪೆಂಡ್ ಬಿಗ್ ಮನಿ ಆ್ಯಂಡ್ ವಿ ಡನ್ ಸಮ್ ಕೋರ್ಸಸ್ ನ್ಯೂಮರಾಲಜಿ ಬೇಸಿಕ್ಕು ಅದಾದಮೇಲೆ ನಮ್ಗೆ ಒಂದು ಸರ್ಟಿಫಿಕೇಟ್ ಕೊಟ್ಟಿದ್ದರು ಅದಾದಮೇಲೆ ನ್ಯೂಮರಾಲಜಿ ಆದಮೇಲೆ ನಾನು ವಾಸ್ತು ಮೇಲೆ ಸ್ವಲ್ಪ ಸ್ಟಡಿ ಮಾಡಿದ್ದೀನಿ ವಾಸ್ತು ಕೋರ್ಸ್ಗೆ ಏನಾಗುತ್ತೆ ಅದರಲ್ಲಿ ಯಾರು ಸರ್ಟಿಫಿಕೇಟ್ ಕೊಡುವವರು ಏನಿಲ್ಲ ಬಟ್ ಯು ಕ್ಯಾನ್ ಡೂ ಮೈ ಫಾದರ್ ಇನ್ ಸೆಲ್ಫ್ ತರ್ಟಿ ಇಯರ್ ಎಕ್ಸ್ಪೀರಿಯನ್ಸ್ ವಾಸ್ತು ಸೊ ಲಾಟ್ ಆಫ್ ನಾಲೆಜ್ ಜಸ್ಟ್ ಟ್ರೇಕ್ ಟೇಕನ್ ಫ್ರಮ್ ಮೈ ಫಾದರ್ ಊಟ ಮಾಡುವ ಟೈಮ್ ನಲ್ಲಿ ಕಡೆ ಹೋದ್ಮೇಲೆ ವಿ ವಿಲ್ ಡಿಸ್ಕಸ್ ಆನ್ ಕೇಸ್ ಸ್ಟಡೀಸ್ ನಾನು ಈ ತರ ಒಂದು ಮನೆಗೆ ಹೋಗಿದ್ದೀನಿ ಈ ತರ ಮನೆಯಲ್ಲಿ ಈ ತರ ರಾಂಗ್ ಇದೆ ಅದನ್ನ ನಾನು ಕರೆಕ್ಟ್ ಮಾಡಿದ್ದೀನಿ ಆಮೇಲೆ ಒಳ್ಳೇದಾಗಿತ್ತು ಆ ಫ್ಯಾಮಿಲಿಗೆ ಆ ಕೇಸ್ ಸ್ಟಡೀಸ್ ಎಲ್ಲ ಡಿಸ್ಕಸ್ ಮಾಡ್ತೀನಿ ತುಂಬಾ ವಾಸ್ತು ಬಗ್ಗೆ ನಮಗೆ ಒಂದು ಸತ್ಯ ಅನಿಸುತ್ತೆ ನಾನು ಒಂದು ಈ ಪ್ರೊಫೆಷನ್ ತಗೊಳ್ಬೇಕು ಸುಮಾರು ಜನಕ್ಕೆ ಹೆಲ್ಪ್ ಮಾಡಬೇಕು ಬಟ್ ನಾಟ್ ನೋ ಇಟ್ಸ್ ಟೂ ಇಯರ್ಲಿ ಮಾಡ್ತಾ ಇದ್ದೀನಿ ಬಟ್ ಫ್ರೀ ಕನ್ಸಲ್ಟೇಷನ್ ಮಾಡ್ತಾನೆ ಯಾರು ನಾನು ಹೇಳ್ತೀನಿ ನಾನು ಈ ತರ ವಾಸ್ತುವಿಗೆ ಬಗ್ಗೆ ಏನು ಡೌಟ್ ನಾನು ಕರೆಕ್ಟ್ ಮಾಡ್ತೀನಿ ಮಾಡ್ತೀನಿ ಮತ್ತೆ

ಹಾಗಲ್ಲ ನೀವು ಮಾಡಿರೋಲ್ಪ್ ಹೆಲ್ಪ್ ಆಗ್ತಾ ಇದು ಹೆಲ್ಪ್ ಆಗ್ತದೆ ಯಾಕೆ ಕೋರ್ಸಸ್ ಮಾಡಿದೀನಿ ಅಂತ ಆಚೆ ಕಡೆ ಬಂದ್ಮೇಲೆ ಜಾಬ್ ಆಪ್ಷನ್ ತುಂಬಾ ಪ್ರಾಬ್ಲಮ್ ಆಗ್ತದೆ ಜನಗೆ ಅವ್ರು ನೋಡಿದ್ರೆ ಏನೋ ಒಂದು ಡಿಗ್ರಿ ಒಂದು ಡಿಪ್ಲೊಮಾ ಮಾಡ್ಕೊಂಡು ಇರ್ತಾ ಇರ್ತಾರೆ ನಮ್ಗೆ ಜಾಬ್ ಸಿಗ್ತಾ ಇಲ್ಲ ಜಾಬ್ ಸಿಗ್ತಾ ಇಲ್ಲ ಯಾರು ಏನ್ ಸೋರ್ಸ್ ಮಾಡಿದ್ರೆ ನಾನು ಏನೋ ಡಿಪ್ಲೊಮಾ ಡಿಟಿ ಪಿ ಮಾಡಿದ್ವಿ ಕಂಪ್ಯೂಟರ್ ಇಲ್ಲಾಂದ್ರೆ ಐ ಟಿ ಐ ಮಾಡಿದ್ವಿ ಡಿಗ್ರಿ ಒಂದು ಡಿಗ್ರಿ ಮಾಡ್ಕೊಂಡು ಅವ್ರಿಗೆ ಆ ಲಿಮಿಟೆಡ್ ಆಪರ್ಚುನಿಟಿ ಸಿಗುತ್ತೆ ನಾನು ಇವನ್ ಮಾಡಿದೆ ಇಫ್ ಯು ಇಫ್ ಐ ಆಮ್ ಇನ್ ಡಿಫೆನ್ಸ್ ನಮ್ದು ಒಂದೇ ಗನ್ ತಗೊಂಡೋಗ್ತಾ ಇಲ್ಲ ಬೇರೆ 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 ಗನ್ಸ್ ರೇಂಜಸ್ ಸ್ಮಾರ್ಟ್ ರೇಂಜಸ್ ಬಿಗ್ ರೇಂಜ್ ಆ ಥರ ನೀವು ವೆಲ್ ಎಕ್ವಿಪ್ಡ್ ವೆಲ್ ಆತರ ಹೇಗಿರ್ಬೇಕು ನೀವು ಆಚೆಗಡೆ ಬಂದ ಮೇಲೆ ನೀವು ವೆಲ್ ಎಜುಕೇಟೆಡ್ ವೆಲ್ ಕ್ವಾಲಿಫೈಡ್ ಇದರ್ಚುನಿಟಿ ಏನು ಕಡಿಮೆ ಇರಲಿಲ್ಲ ನಾನು ಸುಮಾರು ಆಕ್ಚು ಅಪರ್ಚುನಿ ಬಂದಿದ್ದು ನೇವಿ ಸಿಕ್ಕ ನೇವಿ ಬಿಟ್ಟಿದ್ಮೇಲೆ ಕೆಲವೊಬ್ಬರಿಗೆ ಒಂದು ಆಪರ್ಚುನಿಟಿ ಸಿಕ್ಕುತ್ತೆ ನೇವಿನಲ್ಲಿ ಮಾಡುವ ಟೈಮ್ ನಲ್ಲಿ ನೇವಿನಲ್ಲಿ ಜಾಯ್ನ್ ಆಗಿದ್ದೀನಿ ಮತ್ತೆ ಏರ್ಫೋರ್ಸ್ ನಲ್ಲಿ ನಮ್ಗೆ ಸೆಲೆಕ್ಟ್ ಆಗಿದ್ದೀನಿ ಬಟ್ ಏರ್ಫೋರ್ಸ್ ಜಾಯ್ನ್ ಆಗಿಲ್ಲ ಆಗಿ ಜಸ್ಟ್ ಸ್ಟಾರ್ಟ್ ಮಂತ್ ತ್ರೀ ಮಂತ್ಸ್ ಆಗಿತ್ತು ಆ ಟೈಮ್ ಏರ್ಫೋರ್ಸ್ ಕಾಲ್ ಲೆಟರ್ ಬಂದಿದ್ದು ನೀವು ಸೆಲೆಕ್ಟ್ ಆಗಿದ್ದು ನಾನು ಮನೆಗೆ ಫೋನ್ ಮಾಡಿದ್ರೆ ಇಲ್ಲ ಏನು ಚಾನ್ಸ್ ತಗೋಬೇಡ ನೇವಿನಲ್ಲಿ ಕಂಟಿನ್ಯೂ ಆಗಿ ಮಾಡಿ ಅಂತ ದೆನ್ ಸಿ ಎಸ್ ಎಫ್ ನಿಂದ ನಮ್ಗೆ ಕಾಲ್ ಲೆಟರ್ ಬಂದಿದ್ದು ಆ್ಯಸ್ ಎ ಇನ್ಸ್ಪೆಕ್ಟರ್ ಮತ್ತು ನಾನು ಎಸ್ ಬಿ ಐನಲ್ಲಿ ಕೆಲಸ ಮಾಡಿದೆ ಎಸ್ ಬಿ ಏನಲ್ಲಿ ವಿಲೇಜ್ ರೆವೆನ್ಯೂ ಆಫೀಸರ್ ಆಂಧ್ರ ಅದರ ತ್ರೀ ಗೌರ್ಮೆಂಟ್ ಆಫೀಸ್ ಜಾಬ್ಸು ಪ್ಲಸ್ ಆರ್ ಆರ್ಮಿ ಪ್ಲಸ್ ಏರ್ಫೋರ್ಸು ಫೋರ್ ಸಿಕ್ಸ್ ಟೋಟಲ್ ಸಿಕ್ಸ್ ಗೌರ್ಮೆಂಟ್ ಜಾಬ್ಸು ಒಂದೇ ಲೈಫ್ ಲೈಫ್ನಲ್ಲಿ ಸಿಕ್ಕಿದೆ ಸಿಕ್ಕಿದೆ ನಮಗೆ ಸೊ ಆ ಥರ ಯಾಕೆ ಅಂದರೆ ಕ್ವಾಲಿಫಿಕೇಷನ್ ಜಾಸ್ತಿ ಇದೆ ಆದರೆ ನಾನು ಏನು ಅಡ್ವೈಸ್ ಮಾಡ್ತೇನೆ ಜನಕ್ಕೆ ಕ್ವಾಲಿಫಿಕೇಶನ್ ಇಂಕ್ರೂವ್ ಮಾಡ್ಕೊಳ್ಳಿ ಅಂದರೆ ನಾನು ನಾನು ಹೇಳ್ತಾ ಇರೋದು ಕೂಡ ಅದೇ ಪ್ರಶ್ನೆಯನ್ನು ಕೇಳಬೇಕಂತಿದ್ದೆ ಸರ್ ಇವಾಗ ನೋಡಿ ಎಷ್ಟೋ ಯುವ ಜನತೆ ಈಗ ಒಂದು ಡಿಗ್ರಿಯನ್ನು ಮಾಡಿ ಎರಡು ಡಿಗ್ರಿಯನ್ನು ಮಾಡಿ ಜಾಬ್ ಸಿಕ್ಕಿದ್ರೆ ಆಯ್ತು ಲೈಫ್ ಅಲ್ಲಿಗೆ ಸೆಟ್ಲು ಸೊ ಎಜುಕೇಶನ್ ಅನ್ನೋದು ಮತ್ತೆ ಇಂಪಾರ್ಟೆಂಟ್ ಅಲ್ಲ ಅನ್ನೋ ಒಂದು ಫೀಲಿಂಗ್ಸ್ ಇರುತ್ತೆ ಸೊ ನೀವು ಹಾಗಲ್ಲ ಕಲ್ತಷ್ಟು ಅಲ್ಲಿ ಇದೆ ತುಂಬಾ ಇದೆ ಇನ್ನೂ ಕೂಡ ನೀವು ಡಿಗ್ರಿ ಮಾಡೋ ಒಂದು ಪ್ಲಾನ್ ಅಲ್ಲಿ ಸೊ ಇಪ್ಪತ್ತಾರು ಡಿಗ್ರಿ ಕೂಡ ಕಡಿಮೆ ಅಂತ ಹೇಳ್ತಾ ಇದ್ದೀರಾ ಸೊ ಅದನ್ನ ಬೈಹಾಟ್ ಮಾಡ್ಲಿಕ್ಕೆ ಎರಡು ದಿನ ಬೇಕು ಸರ್ ಡಿಗ್ರಿನ ಸೊ ಅಂತದ್ರಲ್ಲಿ ನೀವು ಇಪ್ಪತ್ತಾರು ಡಿಗ್ರಿಯನ್ನ ಮಾಡಿ ಇನ್ನೂ ಕೂಡ ಮಾಡ್ಬೇಕಂತ ಇದ್ದೀರಾ ಸೊ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಅದಕ್ಕೆ ನಾವು ಏನ್ ಹೇಳ್ತೀವಿ ಈಗ ಜ್ಞಾನದ ಹಸಿವ್ ಅಂತ ಹೇಳ್ತೇವಲ್ಲ ಅದು ಇದೆ ಸರಿ ಸೊ ಆ ಹಸಿವಿದ್ದಾಗ ಮಾತ್ರ ನಾವು ಇನ್ನಷ್ಟು ಕಲಿಬೇಕು ಅನ್ನೋ ಒಂದು ಆಸಕ್ತಿ ಜಾಸ್ತಿ ಆಗುತ್ತೆ ನಿಮ್ಮ ಸಾಧನೆ ಅನ್ನುವಂಥದ್ದು ಎಷ್ಟೋ ಜನರಿಗೆ ಇನ್ಸ್ಪೈರ್ ಆಗುತ್ತೆ ಯಾಕಂತ ಹೇಳಿದ್ರೆ ಸಾಧನೆಗೆ ಯಾವತ್ತು ಕೊನೆ ಇಲ್ಲ ಸೊ ಸಾಧಿಸಿದಷ್ಟು ಕೂಡ ಸಾಧನೆ ಅನ್ನೋದು ಬೆಳೀತಾ ಹೋಗುತ್ತೆ ಅಂತಾನೆ ಹೇಳ್ಬಹುದು ಸೊ ಅದು ಇನ್ನಷ್ಟು ಜನರಿಗೆ ಇನ್ಸ್ಪೈರ್ ಆಗ್ಲಿ ಆಲ್ರೆಡಿ ಇನ್ಸ್ಪೈರ್ ಆಗಿದೆ ಇನ್ನಷ್ಟು ಜನ ಇದರಿಂದ ಇನ್ಸ್ಪೈರ್ ಆಗಲಿ ಅಂತ ಹೇಳ್ತಾ ಸರ್ ಕೊನೆಯದಾಗಿ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ವೀಕ್ಷಕರ ಪರವಾಗಿ ವಾಹಿನಿಯ ಪರವಾಗಿ ತಮಗೆ ತುಂಬಾ ಹೃದಯದ ಧನ್ಯವಾದ ಸರ್ ಸೊ ನಿಮ್ಮ ಅಚೀವ್ಮೆಂಟ್ಸ್ ಇನ್ನೂ ಕೂಡ ಇನ್ನಷ್ಟು ಜಾಸ್ತಿ ಸೊ ಜಾಸ್ತಿ ಜಾಸ್ತಿ ಡಿಗ್ರಿಯನ್ನು ತಗೊಳ್ಳಿ ಸೊ ಇನ್ನಷ್ಟು ಸಾಧನೆಯನ್ನ ಮಾಡಲಿ ದೇವರು ನಿಮ್ಗೆ ಇನ್ನಷ್ಟು ಆಯಸ್ಸನ್ನು ಆರೋಗ್ಯವನ್ನ ಕೊಡಲಿ ಸರ್ ಖಂಡಿತ ಥ್ಯಾಂಕ್ ಯು ಮಚ್ ಬಸವ ಟಿವಿ ವೀಕ್ಷಕರಿಗೆ ಎಲ್ಲಾರಿಗೆ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ಮೈ ಪ್ರೋಗ್ರಾಮ್ ಐ ವಿಲ್ ಕೀಪ್ ಡೂಯಿಂಗ್ ಮೋರ್ ಅಂಡ್ ಮೋರ್ ಡಿಗ್ರೀಸ್ ಅಂಡ್ ಐ ವಿಲ್ ಕಮ್ ಬ್ಯಾಕ್ ವಿತ್ ಸಮ್ ಅದರ್ ಸ್ಪೆಷಲ್ ಪ್ರೋಗ್ರಾಮ್ ಅಂಡ್ ಐ ವಿಲ್ ಬಿ ಮೀಟಿಂಗ್ ಯು ಥ್ಯಾಂಕ್ ಯು ವೆರಿ ಮಚ್ ಸೊ ನೋಡಿದ್ರಲ್ಲ ವೀಕ್ಷಕರೇ ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವಂತಹ ರಾಮರಾವ್ ಇವರ ಸಾಧನೆಯ ಬಗ್ಗೆ ಕೇಳಿದ್ವಿ ಸೊ ಇವರ ಸಾಧನೆಗಳು ನಮ್ಮೆಲ್ಲರಿಗೂ ಕೂಡ ಪ್ರೇರಣೆ ಆಗಲಿ ಅಂತ ಹೇಳ್ತಾ ಸಾಧಕರ ಜೊತೆ ಜೊತೆಯಲ್ಲಿ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ಆದರೆ ನಿರಂತರವಾಗಿ ನೋಡ್ತಾ ಇರಿ ಶ್ರೀ ಬಸವ ಟಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾರ್ಥಿ